पराशर सुनो सत्यवती हृदय नंदनो व्यासः यस्य आस्य कमलगलितं वाङ्मयम् अमृतं जगत्पिबति भुजग भोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्त विज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन तातप्यमानान् भुवि परं नाथमप्रेक्षमणान् भुवनमान्येन च अन्येन दोष्णा भवतु भीर्मा इति नः सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम् कुजन्तं रामरामेति मधुरं मधुराक्षरम् आरुह्य कविताशाखां वंदे वाल्मीकिकोकिलं नन्न अध्यात्म बंधुगळे रामचंद्ररु रामचंद्र रामचंद्रन मूर जन तम्मंदिरु विवाहितरागि मरळि बंदिद्दारे परशुराम मध्यदल्लि तडद कथे ಅದರ ಹಿಂದೆ ಇರತಕ್ಕಂಥ ಉದ್ದೇಶ ಮತ್ತು ಅಧ್ಯಾತ್ಮದ ಮುಖ ಅದನ್ನು ಆಚಾರ್ಯರು ಏನು ವಿವರಿಸಿದ್ದಾರೆ ಅದನ್ನು ನಾವು ನಿನ್ನೆ ನೋಡಿದ್ದೇವೆ. ಅಯೋಧ್ಯೆಗೆ ಬಂದ ಮೇಲೆ ದಶರಥ ಒಂದು ಸಣ್ಣ ತಪ್ಪು ಮಾಡ್ತಾನೆ. ಸಣ್ಣ ತಪ್ಪು ಮಾಡಿದ್ದು ಅದು ಒಂದು ಒಳ್ಳೆಯ ಉದ್ದೇಶದಿಂದ, ಆದರೆ ಅದು ಅವನ ಇಷ್ಟಕ್ಕೆ ವಿರುದ್ಧವಾದಂಥ ಬೆಳವಣಿಗೆ ಆಗಿಹೋಯಿತು. ಏನು ಮಾಡಿದ ಅಂದರೆ ನಿಮಗೆ ಬಹಳ ಆಶ್ಚರ್ಯ ಎನ್ನಿಸಬಹುದು. ಅಯೋಧ್ಯೆಗೆ ಬಂದ ಮೇಲೆ ತಕ್ಷಣ ಭರತನನ್ನು ಶತ್ರುಘ್ನನ್ನು ಕೆ ದೇಶಕ್ಕೆ ಅವ್ರ ಹೆಂಡಂದಿರ ಜೊತೆಗೆ ಕಳಿಸಿಬಿಟ್ಟ. 12 ವರ್ಷ ಅಲ್ಲೇ ಇದ್ದರು, ಅವರು ಬರಲೇ ಇಲ್ಲ ಇಲ್ಲಿಗೆ. ಇಲ್ಲಿ ರಾಮ ಲಕ್ಷ್ಮಣ 12 ವರ್ಷ ಅಯೋಧ್ಯೆಯಲ್ಲಿದ್ದರು. ಕಾಡಿಗೆ ಹೋಗುವ ಮುಂಚೆ ಮದುವೆಯಾಗಿ ಪಟ್ಟಾಭಿಷೇಕಕ್ಕೆ ಮಧ್ಯದಲ್ಲಿ 12 ವರ್ಷಗಳ ಕಾಲ ರಾಮಲಕ್ಷ್ಮಣರು ಅಯೋಧ್ಯೆಯಲ್ಲಿದ್ದರು, ಭರತ ಶತ್ರುಘ್ನರು ಕೇಕೇಯ ದೇಶದಲ್ಲಿ. 12 ವರ್ಷ ಕೂಡ ಅಲ್ಲೇ ಇದ್ದರು ಅವರು. ಮಧ್ಯದಲ್ಲಿ ಎಲ್ಲಾರು ಹಬ್ಬಕ್ಕೆ ಬಂದು ಹೋಗ್ತಿದ್ರೇನೋ ಗೊತ್ತಿಲ್ಲ, ವಾಲ್ಮೀಕಿ ಹೇಳಲಿಲ್ಲ ಬಂದ ಸುದ್ದಿಯನ್ನು. ಯಾಕೆ ದಶರಥ ಹೀಗೆ ಮಾಡಿದ ಅಂದರೆ, ಅವನು ತನ್ನ ಸ್ವಂತ ರಾಜಕೀಯ ಅದು. ಭರತ ಇಲ್ಲಿ ಇದ್ದರೆ, ಅಯೋಧ್ಯೆಯಲ್ಲಿ ಭರತ ಹೆಚ್ಚು ಜನಪ್ರಿಯ ಆದರೆ ಮತ್ತು ಭರತನಿಗೆ ಅಯೋಧ್ಯೆಯ ಜನತೆಯ ಸಂಪರ್ಕದಿಂದ ಹಿಡಿತ ಸಾಧ್ಯ ಆದರೆ, ನಾಳೆ ಭರತ ರಾಜ ಆಗಬೇಕು ಅಂತ ಕೆ ದೇಶದವರು ಮದುವೆ ಸಮಯದಲ್ಲಿ ಕೊಟ್ಟ ಮಾತನ್ನು ಪಟ್ಟು ಹಿಡಿದರೆ ತೊಂದರೆ ಆಗುತ್ತೆ. ಆದ್ದರಿಂದ ಅಯೋಧ್ಯೆಯ ಸಂಪರ್ಕವೇ ಇಲ್ಲದೆ ಅವನು ಬೆಳೆಯಲಿ ಅಂತ ಅವನ ಉದ್ದೇಶ. ಅದಕ್ಕೆ ಭರತನನ್ನು ಮತ್ತು ಜೊತೆಗೆ ಶತ್ರುಘ್ನನನ್ನು, ಭರತನನ್ನು ಒಬ್ಬನೇ ಕಳಿಸಿದರೆ ತಪ್ಪಾಗೋಲ್ವಾ, ಭರತನನ್ನು ಕಳಿಸಲಿಕ್ಕೆ ಕಾರಣ ಇತ್ತು. ಯಾಕೆಂದರೆ ಅಜ್ಜನ ಮನೆ ಕೈಕೇಯಿಯವರು ಯುದ್ಧಜಿತ್ ಮದುವೆಗೆ ಬಂದಿದ್ದ. ಅವನು ಹೋಗುವಾಗ ನಿನ್ನ ಸೋದರಳಿಯನ್ನು ಕರ್ಕೊಂಡು ಹೋಗು ಅಂತ ಹೇಳಿದ. ಭರತನನ್ನು ಒಬ್ಬನನ್ನೇ ಕಳಿಸಿದರೆ ಅಪಾರ್ಥ ಆಗುತ್ತೆ. ಮತ್ತು ಅವರು ಬಹಳ ಹಚ್ಚಿಕೊಂಡವರು, ರಾಮಲಕ್ಷ್ಮಣರು ಹೇಗೋ ಅಷ್ಟು ಆತ್ಮೀಯವಾಗಿ ಹಚ್ಚಿಕೊಂಡಿದ್ದವರು. ಹಾಗಾಗಿ ನೀವಿಬ್ಬರು ಹೋಗ್ರಪ್ಪ ಅಂದ. ಯಾರಿಗೂ ಏನೂ ತಪ್ಪು ಕಲ್ಪನೆ ಬರದಂತೆ ಅವನ ಒಂದು ಒಳಗಿನ ಸಂಯೋಜನೆ ಪ್ರಾಯ ಹೀಗೆ ಮಾಡಿದ್ದರಿಂದ ರಾಮನ ಪಟ್ಟಾಭಿಷೇಕಕ್ಕೆ ಉಪಯೋಗ ಬೀಳಬಹುದು ಅಂತ ಈ ತಂತ್ರ ಅವನು ಮಾಡಿದ್ದು. ರಾಮ ಅಯೋಧ್ಯೆಯಲ್ಲಿ ಜನಪ್ರಿಯನಾಗ್ತಾನೆ, ಭರತ ಅಯೋಧ್ಯೆಯಿಂದ ದೂರ ಇರ್ತಾನೆ, ಹಾಗಾಗಿ ಅಯೋಧ್ಯೆ ಭರತನಿಗೆ ಕೊಡುವ ಪ್ರಸಂಗ ಬರಲಿಕ್ಕಿಲ್ಲ ಅಂತ. ಇದು ಅವನ ಅಂತರಂಗದ ಆಸೆ ತುಡಿತಾ ಇದ್ದದ್ದು. ಆದರೆ ವಾಸ್ತವಿಕವಾಗಿ ಆಮೇಲೆ 12 ವರ್ಷದ ನಂತರ ಪಟ್ಟಾಭಿಷೇಕ ಆಯಿತು. ಪಟ್ಟಾಭಿಷೇಕ ಆಯಿತು ಅಂದರೆ ಪಟ್ಟಾಭಿಷೇಕ ತೀರ್ಮಾನ ಮಾಡಿದ. ಆವಾಗಲೂ ಒಂದು ಸಣ್ಣ ರಾಜಕೀಯ ಮಾಡಿದ ದಶರಥ. ಪಟ್ಟಾಭಿಷೇಕದ ದಿನ ನಿಶ್ಚಯ ಮಾಡುವುದಕ್ಕೆ ಪಟ್ಟಾಭಿಷೇಕ ಅಂತ ಹೇಳಿ ಜನರನ್ನು ಸೇರಿಸಿ ಜನಾಭಿಪ್ರಾಯ ಸಂಗ್ರಹ ಮಾಡಿ ಬಹಳ ಸಮಸ್ಯೆ ಆಗುತ್ತೆ ದಶರಥನಿಗೆ. ಯಾಕೆಂದರೆ ಹಿಂದಿನ ಕಾಲದ ಅರಸೊತ್ತಿಗೆ ಒಂದು ವ್ಯವಸ್ಥೆ ನೋಡಿ,
ನಾನು ಯಾವಾಗ ಹೇಳೋದು ಮೊನಾರ್ಕಿ ದ ದೆನ್ ಮೊನಾರ್ಕಿ ವಾಸ್ ಡೆಮೋಕ್ರೆಟಿಕ್ ಅಂತ. ಅವನು ದಶರಥ ತನ್ನ ಮಗನಿಗೆ ಉತ್ತರಾಧಿಕಾರ ಕೊಡಬೇಕಾಗಿದ್ದರೆ ಅಯೋಧ್ಯೆ ಎಲ್ಲ ಪ್ರಮುಖರನ್ನು ಕರೆಸಿ ಅವರ ಅಭಿಪ್ರಾಯ ಕೇಳ್ತಾನೆ. ಅಂದರೆ ಇದು ಪ್ರಜಾಪ್ರಭುತ್ವ ಅಲ್ವ, ಎಲ್ಲ ಪ್ರಜೆಗಳ ಅಭಿಪ್ರಾಯವನ್ನು ಕೇಳಿ ಅವರ ಒಪ್ಪಿಗೆಯ ಮೇರೆಗೆ ರಾಮನಿಗೆ ಪಟ್ಟಾಭಿಷೇಕದ ತೀರ್ಮಾನ ಮಾಡ್ತಾನೆ. ಅವನು ಒಬ್ಬ ತನಗೆ ತೋಚಿದ ಹಾಗೆ ಮಾಡುವ ರಾಜ ಆಗಿದ್ದರೆ ಅಂದರೆ ಹಿಂದಿನ ಕಾಲದಲ್ಲಿ ಅರಸೊತ್ತಿಗೆಯಲ್ಲಿ ಒಂದು ಒಂದು ಗಾಢವಾದ ಡೆಮೋಕ್ರೆಟಿಕ್ ಕಾನ್ಸೆಪ್ಟ್ ಇತ್ತು. ಈಗ ಈಗ ಡೆಮೋಕ್ರಸಿಗೆ ಮೊನಾರ್ಕಿಯ ರೂಪ ಬಂದಿದೆ, ಆಗ ಮೊನಾರ್ಕಿಗೆ ಡೆಮೋಕ್ರಸಿಯ ರೂಪ ಇತ್ತು ಅಷ್ಟೇ. ಹಿಂದೆ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿದೆ, ದೊಡ್ಡ ಕವಿಗಳೊಬ್ಬರು ಇದ್ದರು, ಗೋಪಾಲಕೃಷ್ಣ ಅಡಿಗರು ಅಂತ. ಒಂದು ಸರ್ತಿ ಅವರು ಒಂದು ಮಾತಾಡ್ತಾ ಒಂದು ಮಾತು ಹೇಳಿದ್ದರು ನನ್ನ ಹತ್ರ, ಆಚಾರ್ಯರೇ ಒಂದು ಕಾಲದಲ್ಲಿ ಅರಸೊತ್ತಿಗೆ ಇತ್ತು ನಮ್ಮ ದೇಶದಲ್ಲಿ, ಆವಾಗ ಈ ಮೂರ್ಖ ರಾಜರು ಆಡಳಿತಕ್ಕೆ ಬಂದರೆ ಏನೇನೋ ಅವ್ಯವಸ್ಥೆ ಮಾಡ್ತಾರೆ ಅಂತ ಹೇಳ್ತಿದ್ದರು. ಆದರೆ ಅವನು ಮೂರ್ಖನೇ ಆದರೂ ಒಬ್ಬ ಮೂರ್ಖನಿಗೆ ನಮಸ್ಕಾರ ಮಾಡಿದರೆ ಸಾಕಾಗ್ತಿತ್ತು, ಈಗ ಡೆಮೋಕ್ರಸಿ ಬಂದ ಮೇಲೆ ಸಾವಿರ ಜನ ಮೂರ್ಖರಿಗೆ ಅಡ್ಡ ಬಿಡಬೇಕಲ್ವ, ಅದಕ್ಕಿಂತ ಇದು ದೊಡ್ಡ ದುರಂತ ಅಲ್ವ ಅಂತ ಹೇಳೋರು ಅವರು. ಒಬ್ಬ ಮೂರ್ಖರಿಗೆ ಅಡ್ಡ ಬಿದ್ದರೆ ಕೆಲಸ ಆಗ್ತಿತ್ತು ಆವಾಗ, ಈಗ ಸಾವಿರ ಜನ ಮೂರ್ಖರಿಗೆ ಅಡ್ಡ ಬಿಡಬೇಕು, ಎಲ್ಲರೂ ಕುರ್ಚಿಯಲ್ಲಿ ಕೂತವರು ಅಧಿಕಾರಿಗಳೇ. ಸೊ ಡೆಮೋಕ್ರಸಿ ಇಸ್ ಮೋರ್ ಡೇಂಜರಸ್ ದ್ಯಾನ್ ಮೊನಾರ್ಕಿ ಅಂತ, ಅದು ಸತ್ಯಾಂಶ ಇದೆ ಅದರಲ್ಲಿ. ಹಾಗಾಗಿ ಆಗ ರಾಜರು ಆಡಳಿತ ಮಾಡ್ತಾ ಇದ್ದರು, ಆದರೆ ಪ್ರಜೆಗಳಿಗೆ ವಿರುದ್ಧವಾಗಿ ಏನೂ ಮಾಡುವ ಹಕ್ಕಿರಲಿಲ್ಲ ಅವರಿಗೆ. ಪ್ರಜೆಗಳನ್ನು ಕರೆದು ಸೇರಿಸಿ ಅವರ ಅಭಿಪ್ರಾಯ ಕೇಳಿ ತೀರ್ಮಾನ ತಗೋಬೇಕು ಅಂಥ ಅರಸೊತ್ತಿಗೆ. ಅದು ದಶರಥನಿಗೆ ಏನಾಗಿದೆ, ಪ್ರಜೆಗಳನ್ನು ಕರೆದು ಎಲ್ಲ ಬರೇ ಊರಿನ ಪ್ರಮುಖರಷ್ಟೇ ಅಲ್ಲ, ಅಕ್ಕಪಕ್ಕದ ದೇಶದ ಸಾಮಂತ ರಾಜರುಗಳು ಎಲ್ಲರನ್ನು ಕರೆಸೋದು. ದಶರಥನ ಸಮಸ್ಯೆ ಏನು ಅಂದರೆ, ಈಗ ಎಲ್ಲರನ್ನು ಕರೆಸಿ ಪಟ್ಟಾಭಿಷೇಕದ ಬಗ್ಗೆ ಚರ್ಚೆಗೆ ಅಂತ ಒಂದು ಸಭೆ ಕರೆದರೆ ಅದಕ್ಕೆ ಏನು ವಿಷಯ ಏನು, ಪಟ್ಟಾಭಿಷೇಕದ ಬಗ್ಗೆ ಚರ್ಚಿಸಲು ಸಭೆ ಕರೆಯಲ್ಲ, ಒಂದು ಅಜೆಂಡಾ ಆಗಬೇಕಲ್ಲ ಸಭೆಗೆ, ಪಟ್ಟಾಭಿಷೇಕದ ಬಗ್ಗೆ ಚರ್ಚೆ ಅಂತ ಎಲ್ಲರಿಗೂ ಹೇಳಿ ಕಳಿಸಿದರೆ ಅದು ಸುದ್ದಿ ಕೆ ದೇಶಕ್ಕೆ ಹೋಗುತ್ತಾ? ಕೆ ದೇಶದ ರಾಜ ಕೈಕೇಯಿ ಅಪ್ಪ ಅಶ್ವಪತಿ ಅಂತ ಅವನ ಹೆಸರು, ಅವನು ಮದುವೆ ದಿವಸ ಷರತ್ತು ಹಾಕಿದವ, ನನ್ನ ಮಗಳಿಗೆ ಹುಟ್ಟುವ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಒಂದು ಷರತ್ತು ಹಾಕಿದವ. ಅವನು ತಕರಾರು ಮಾಡಿದರೆ ನೀವು ಮದುವೆ ದಿವಸ ಮಾತು ಕೊಟ್ಟದ್ದು ಎಂಥದ್ದು, ಇವತ್ತೆಂಥದ್ದು ಮೀಟಿಂಗ್ ಇದು? ಅದಕ್ಕೆ ಇದನ್ನು ಒಂದು ರೀತಿಯಿಂದ ಯಾರಿಗೂ ಗೊತ್ತಾಗದಂತೆ ತೀರ್ಮಾನ ಮಾಡಬೇಕು, ಆದರೆ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಬೇಕು. ಅದಕ್ಕೆ ಏನು ಮಾಡಿದ ನೋಡಿ, ದಶರಥನ ರಾಜಕೀಯ ತಂತ್ರ ಇದು. ಅವನು ತಂತ್ರ ಮಾಡಿದ್ದು ಅವನಿಗೆ ಮುಳುವಾಯಿತು ಅಷ್ಟೇ, ಅದು ಬೇರೆ ವಿಷಯ. ಏನು ಮಾಡಿದ ಗೊತ್ತಾ, ರಾಮನ ಪಟ್ಟಾಭಿಷೇಕದ ಬಗ್ಗೆ ಅಂತ ಸಭೆ ಕರೀಲೇ ಇಲ್ಲ ಅವ. ಹಾಗೆ ಸಭೆ ಕರೆದರೆ ಅದು ಬಹಿರಂಗ ಆಗಿಬಿಡುತ್ತೆ ಸುದ್ದಿ, ಪಟ್ಟಾಭಿಷೇಕದ ಬಗ್ಗೆ ಸಭೆ ಅಂತೆ ಇಡೀ ದೇಶಕ್ಕೆ ಪ್ರಚಾರ ಆಗಿಬಿಡುತ್ತೆ. ಅದಕ್ಕೆ ರಾಮನ ಪಟ್ಟಾಭಿಷೇಕದ ವಿಷಯವೇ ಹೇಳಲಿಲ್ಲ. ಅವನು ಏನು ಮಾಡಿದ ಅಂದರೆ, ಒಂದು ದಿನ ಎಲ್ಲರನ್ನು ಅರಮನೆಗೆ ಕರೆದ. ಯಾಕೆ ಕರೆದ ಅಂತ ವಾಲ್ಮೀಕಿ ಹೇಳೋದಿಲ್ಲ, ಆದರೆ ನಮ್ಮ ಕಾಮನ್ ಸೆನ್ಸ್ ಇದ್ದವರಿಗೆ ಅರ್ಥ ಆಗುತ್ತೆ. ಯಾಕೆಂದರೆ ಅವನು ಮರುದಿವಸ ಪುನರ್ವಸು, ನಂತರ ಪುಷ್ಯ ನಕ್ಷತ್ರ, ನಾಳೆ ಪುಷ್ಯ ನಕ್ಷತ್ರ, ಹಾಗಾದರೆ ಸಂಪತ್ ತಾರೆ, ನಾಳೆ ಪಟ್ಟಾಭಿಷೇಕ. ಹಾಗಾದರೆ ಮುಂಚಿನ ದಿವಸ ಪುನರ್ವಸು ನಕ್ಷತ್ರದ ದಿವಸ ಕರೆದಿದ್ದಾನೆ, ಈಗ ಜನ್ಮ ನಕ್ಷತ್ರ. ರಾಮನ ಹುಟ್ಟುಹಬ್ಬಕ್ಕೆ ಅಂತ ಕರೆದಿದ್ದಾನೆ, ಹುಟ್ಟುಹಬ್ಬದ ದಿವಸ ಸಂಭ್ರಮದ ಉತ್ಸವ ಆಚರಿಸ್ತಾರೆ ಅರಮನೆಯಲ್ಲಿ, ತಾವೆಲ್ಲ ಬರಬೇಕು ಭೋಜನಕ್ಕೆ ಅಂತ ಸಭೆಯ ಸುದ್ದಿಯೇ ಹೇಳಲಿಲ್ಲ. ಇದು ರಾಜಕೀಯ, ಬಹಳ ವಿಚಿತ್ರ. ಆದರೆ ಒಂದು ತಮಾಷೆ ಏನು ಅಂದರೆ, ವಾಲ್ಮೀಕಿ ಬಾಯಿಬಿಟ್ಟು ಹೇಳೋದಿಲ್ಲ, ಯಾಕೆಂದರೆ ಅದನ್ನು ಬಾಯಿಬಿಟ್ಟು ಹೇಳಿದರೆ ದಶರಥನಿಗೆ ಕುತ್ತಾಗತ್ತಲ್ವ, ಹಾಗೆ ಇವರು ಬಾಯಿಬಿಟ್ಟು ಹೇಳೋದಿಲ್ಲ. ಕಾಮನ್ ಸೆನ್ಸ್ ಉಪಯೋಗಿಸಿಕೊಂಡು ರಾಮಾಯಣ ಓದಿದರೆ ಅರ್ಥ ಆಗುತ್ತೆ. ಆದರೆ ನನಗೆ ಆಶ್ಚರ್ಯ ಏನು ಅಂತಂದರೆ, ರಾಮಾಯಣದ ಮೇಲೆ ಸುಮಾರು 7-8 ವ್ಯಾಖ್ಯಾನಗಳು ಪ್ರಿಂಟ್ ಆಗಿವೆ, ಒಬ್ಬ ವ್ಯಾಖ್ಯಾನಕಾರರಿಗೂ ಇದು ಹೊಳೆಯಲಿಲ್ಲ ಅನ್ನೋದು ಇನ್ನೊಂದು ದೊಡ್ಡ ವಿಸ್ಮಯ. ಅವನು ಪುನರ್ವಸು ನಕ್ಷತ್ರದ ದಿವಸ ಎಲ್ಲರನ್ನು ಕರೆದಿದ್ದಾನೆ. ಕರೆದು ನತು ಕೇಕೇಯ ರಾಜಾನಂ ಜನಕಂಚನರಾಧಿಪ ತ್ವರಯಾಹಿ ಆನಯಾ ಮಾಸ ಪಶ್ಚಾತ್ತವು ಸರ್ವಶ್ಯತ ಪ್ರಿಯಂ. ಅದರ ಮೇಲೆ ಮತ್ತೊಂದು ಮಾಡಿದ, ಆ ಸಭೆಗೆ ಕೆ ದೇಶ ರಾಜ ಬರಬಾರದು, ಅವನಿಗೆ ರಾಮನ ಹುಟ್ಟುಹಬ್ಬಕ್ಕೆ ಅಂತ ಕರೆದರೂ ಕೂಡ ಅವತ್ತು ಸಾಯಂಜೆ ಮೀಟಿಂಗ್ನಲ್ಲಿ ಅವನಿದ್ದರೆ ತೊಂದರೆ ಆಗುತ್ತೆ, ನನ್ನ ಮಗಳ ಮಗನಿಗೆ ಪಟ್ಟ ಕಟ್ಟಬೇಕು ಅಂತ ಅವನು ಪಟ್ಟು ಹಿಡಿದರೆ. ಅದಕ್ಕೆ ಕೆ ದೇಶಕ್ಕೆ ಆಹ್ವಾನವೇ ಕಳಿಸಲಿಲ್ಲ ರಾಮನ ಹುಟ್ಟುಹಬ್ಬಕ್ಕೆ.
ಅವನು ನಾಳೆ ತಕರಾರು ಮಾಡ್ಬೋದಲ್ಲ, ಅಲ್ಲ ನಾನು ಇಷ್ಟು ಹತ್ತಿರದ ಬಂಧು ಆಗಿ ನಿಮಗೆ ಹೆಣ್ಣು ಕೊಟ್ಟ ಮಾವ, ರಾಮನ ಪಟ್ಟಾಭ ರಾಮನ ಜನ್ಮ ನಕ್ಷತ್ರ ದಿವಸ ನೀವು ಸಮಾರಂಭ ಮಾಡಿದ್ದಕ್ಕೆ ಯಾರ್ಯಾರಿಗೂ ಹೇಳಿಕೊ ಕೊಟ್ಟಿದ್ದೀರಿ, ನನಗೆ ಕರೀಲೇ ಇಲ್ಲ ಯಾಕಂತ ಹೇಳಿ ನಾಳೆ ತಕರಾರು ಬರುತ್ತಲ್ಲ, ಅದಕ್ಕೇನು ಮಾಡೋದು ಗೊತ್ತುಂಟ? ಜನಕಂಚನಾಹೋಯ ಮಾಸ, ಜನಕನಿಗೂ ಹೇಳಿಕೆ ಕೊಡಲಿಲ್ಲ. ಇದೆಲ್ಲ ಇದು ರಾಜಕೀಯ, ಜನಕನಿಗೂ ಹೇಳಿಕೆ ಕೊಡಲಿಲ್ಲ. ಆವಾಗ ಇವನು ಅಶ್ವಪತಿ ಏನಾದರೂ ಗಲಾಟೆ ಮಾಡಿದರೆ, ಅಯ್ಯೋ ನಿಮ್ಮದು ವಿಷಯ ಬಿಡಿ, ರಾಮನಿಗೆ ಜನ್ಮ ನಕ್ಷತ್ರ ರಾಮನ ಮಾವನಿಗೆ ಹೇಳಿ ಕಳಿಸಿಲ್ಲ, ನನ್ನ ಮಾವನಿಗೆ ಕಳಿಸೋದೆಲ್ಲಿ ಬಂತು? ಅವನಿಗೆ ಪುರುಸೋತ ಆಗಲಿಲ್ಲ, ಗಡಿಬಿಡಿಯಾಗೋಯ್ತು ಅಂತ ಹೇಳಿ ಒಂದು ನೆಪ ಇರಲಿ ಅಂತ ಜನಕನಿಗೂ. ಮತ್ತೆ ಪಶ್ಚಾತ್ತವು ಶೋಷ್ಯತಃ ಪ್ರಿಯಂ, ಮತ್ತೆ ಜನ್ಮ ನಕ್ಷತ್ರ ಕಥೆ ಆದಮೇಲೆ ಪಟ್ಟಾಭಿಷೇಕ ಆದಮೇಲೆ ಸುದ್ದಿ ತಿಳಿಸೋದು ಅವರಿಗೆ. ಮೊದಲು ಬೇಡ, ಮೊದಲು ಹೇಳಿದರೆ ಏನೋ ತೊಂದರೆ ಬಂದಿತ್ತು. ಯಾಕೆ ಹೀಗೆ ಯೋಚನೆ ಮಾಡಿದ ಅಂದರೆ, ರಾಮಾಯಣದಲ್ಲಿ ಒಂದು ಬಹಳ ಮಹತ್ವದ ಸಂಗತಿ, ಅದು ವೇದ ಕಾಲದಲ್ಲಿ ಉಪನಿಷತ್ತುಗಳಲ್ಲಿ ತುಂಬ ಇದೆ. ಕನಸಿಗೆ ನಾವು ಇವತ್ತು ಕನಸಿಗೆ ಯಾರು ಅಷ್ಟು ಸೀರಿಯಸ್ ಆಗೋದಿಲ್ಲ, ಅದೆಲ್ಲ ಸುಮ್ಮನೆ ಭ್ರಮೆ ಅಂತಾರೆ. ಆದರೆ ಮನೋವಿಜ್ಞಾನಿಗಳು ಕನಸಿಗೆ ಅರ್ಥ ಇದೆ ಅಂತ ಹೇಳ್ತಾರೆ. ಇವತ್ತು ಅದನ್ನು ಡ್ರೀಮಾಲಜಿ ಅಂತ ಒಂದು ಸಬ್ಜೆಕ್ಟ್, ಅದು ಮನಸ್ಸು ಕನಸಿನಲ್ಲಿ ಏನನ್ನು ಕಾಣುತ್ತೆ ಅದು ಎಚ್ಚರದಲ್ಲಿ ಕಾಣಲಾಗದ್ದನ್ನು ಕಾಣುವುದು ಇರಬಹುದು, ಅಥವಾ ಎಚ್ಚರದಲ್ಲಿ ಆಗುವುದರ ಮುನ್ಸೂಚನೆಯೂ ಇರಬಹುದು. ಎಷ್ಟೋ ಸಂದರ್ಭಗಳಲ್ಲಿ ಮುಂದೆ ಏನಾಗುತ್ತೆ ಅದನ್ನು ಕನಸು ಪ್ರಿಡಿಕ್ಟ್ ಮಾಡುತ್ತೆ. ಅಥವಾ ನಮ್ಮ ಮನಸ್ಸಿನಲ್ಲಿ ಏನೋ ಆಸೆ ಆಕಾಂಕ್ಷೆಗಳು ಇರ್ತವೆ, ಅದು ಎಚ್ಚರದಲ್ಲಿ ಈಡೇರುವ ಸಂಭವ ಇಲ್ಲ, ಆಗ ಕನಸು ಬೀಳ್ತು. ಇದು ಒಂದು ನಡೆದ ಇನ್ಸಿಡೆಂಟ್ ನಿಮಗೆ ಹೇಳಬೇಕು. ನಾನು ಒಬ್ಬ ಹುಡುಗ ಹುಡುಗಿ ನೋಡ್ಲಿಕ್ಕೆ ಹೋಗಿದ್ದ ಒಂದು ಮನೆಗೆ. ಆಗ ಅಕ್ಕ ತಂಗಿ ಇಬ್ಬರು ಮದುವೆ ಆಗದವರು ಇದ್ದರು ಮನೆಯಲ್ಲಿ. ಇವನಿಗೆ ಮೊದಲು ಅಕ್ಕನಿಗೆ ಮದುವೆ ಆಗಬೇಕಲ್ವ, ಅಕ್ಕನನ್ನು ತೋರಿಸಿದರು. ಅಕ್ಕನನ್ನು ನೋಡ್ಲಿಕ್ಕೆ ಹೋದವ ಅಕಸ್ಮಾತ್ತಾಗಿ ತಂಗಿಯನ್ನು ನೋಡಿಬಿಟ್ಟ. ಅಕ್ಕನಿಗಿಂತ ತಂಗಿ ಆಗಬಹುದು ಅಂತ ಖಂಡಿತ ಅವನಿಗೆ, ಇದು ಅವನ ಮನಸ್ಸಿನಲ್ಲಿ ಆದ ಪ್ರಾಬ್ಲಮ್. ಆದರೆ ತಂಗಿಯನ್ನು ಅವರು ಮದುವೆ ಮಾಡಿ ಕೊಡ್ಲಿಕ್ಕೆ ತಯಾರಿಲ್ಲ. ಅಕ್ಕನಿಗೆ ಮದುವೆ ಆಗದೆ ತಂಗಿಯನ್ನು ಮದುವೆ ಮಾಡಿ ಕೊಡ್ಲಿಕ್ಕೆ ತಯಾರಿಲ್ಲ. ಇವನಿಗೆ ಕನಸು ಏನು ಅಂದರೆ ಅಕ್ಕ ಸತ್ತು ಹೋದ್ಲು ಅಂತ. ಅಂದರೆ ಅವಳು ಸತ್ತಿದ್ದರೆ ಅಥವಾ ಅವಳು ಇಲ್ಲದೇ ಇರ್ತಿದ್ರೆ ತಂಗಿ ನನಗೆ ಸಿಗ್ತಿದ್ಲು ಅನ್ನುವಂಥ ಮನಸ್ಸಿನ ಬಯಕೆ, ಅದು ಆ ಅಕ್ಕನ ಸಾವಾಗಿ ಕನಸಲ್ಲಿ ಕಾಣಿಸ್ತು. ಇದು ದಿಸ್ ಈಸ್ ಬ್ಯೂಟಿಫುಲ್ ಡ್ರೀಮಾಲಜಿ. ಕನಸು ತುಂಬ ನಮ್ಮ ಜೀವನಕ್ಕೆ, ಕನಸಿನಿಂದ ಒಬ್ಬ ಮನುಷ್ಯನ ಇಡೀ ಜೀವನ ಚರಿತ್ರೆಯ ಒಂದು ಹಿನ್ನೆಲೆಯನ್ನು ಕಂಡು ಹುಡುಕಬಹುದು ಅವನ ಬೀಳುವ ಕನಸುಗಳಿಂದ. ಅಥವಾ ಮುಂದೆ ಆಗುವುದನ್ನು ನಮ್ಮ ಮನಸ್ಸು ಮೊದಲೇ ಗ್ರಹಿಸಿ ನಮಗೆ ಮೆಸೇಜ್ ಕೊಡುತ್ತದೆ ಕನಸಿನಲ್ಲಿ. ಅದು ನೀವು ಹಿಂದೆ ಬಹಳ ವರ್ಷಗಳ ಕೆಳಗೆ ಒಂದು ಇನ್ಸಿಡೆಂಟು ಪೇಪರ್ನಲ್ಲಿ ಓದಿದ್ದು ನೆನಪಿರಬಹುದು ನಿಮಗೆ. ಏನು ಅಂದರೆ, ಅಮೇರಿಕಾದಿಂದ ಕಲ್ಕತ್ತಾದಲ್ಲಿ ಡಮ್ ವಿಮಾನ ನಿಲ್ದಾಣದಲ್ಲಿ ಒಂದು ಅಮೇರಿಕದಿಂದ ಹೊರಟು ಬಂದು ವಿಮಾನ ಇಳಿಬೇಕಿತ್ತು. ಅಮೇರಿಕದಿಂದ ಯಾವುದೋ ಒಂದು ವಿದೇಶದಿಂದ, ನನ್ನ ನೆನಪು ಅಮೇರಿಕಾದ ಬಹಳ ವರ್ಷದ ಹಿಂದೆ. ಆ ವಿಮಾನದಲ್ಲಿ ಆ ಕಲ್ಕತ್ತಾದ ಒಬ್ಬರು ಗೃಹಸ್ಥನ ಮನೆಯವರು, ಅವರ ಮಗಳು ಅಳಿಯನೋ ಯಾರೋ ಒಬ್ಬರು ಬರೋರಿದ್ದರು, ಅವ್ರ ರಿಲೇಟಿವ್ ಒಟ್ಟಾರೆ. ಅವರು ಫೋನ್ ಮಾಡಿದ್ದಾರೆ ನಾಳೆ ಫ್ಲೈಟ್ನಲ್ಲಿ ಬರ್ತೇನೆ ಅಂತ. ಇವರಿಗೆ ನಾಳೆ ಬೆಳಿಗ್ಗೆ ಫ್ಲೈಟ್ ಬರ್ತದೆ, ಇವತ್ತು ರಾತ್ರಿ ಕನಸು, ಅದು ಫ್ಲೈಟು ಕ್ರ್ಯಾಶ್ ಆಗಿ ಅದರಲ್ಲಿ ಇದ್ದವರೆಲ್ಲ ತೀರಿಕೊಂಡ್ರು ಅಂತ ಕನಸು. ಇವರಿಗೆ ಎದ್ರು ಏನೋ ಕನಸು ಸುಮ್ಮನೆ ಭ್ರಮೆ ಅಂತ. ಮರುದಿವಸ ಬೆಳಿಗ್ಗೆ ಫ್ಲೈಟ್ ಬರಬೇಕಲ್ಲ, ಬರೋ ಹೊತ್ತಿಗೆ ಇವರು ಕಾರ್ ಹಿಡ್ಕೊಂಡು ಹೋಗಿ ಅವ್ರನ್ನ ಕರ್ಕೊಂಡು ಬರಲಿಕ್ಕೆ ಅಂತ ಸಿದ್ಧವಾದರು. ಏರೋಡ್ರೋಮಿನಿಂದ ಫೋನ್ ಬಂತು, ಟಿ ವಿಯಲ್ಲಿ ಫ್ಲ್ಯಾಶ್ ಬಂತು, ನ್ಯೂಸ್ ಫ್ಲ್ಯಾಶ್ ಬಂತು, ಅದು ಕ್ರ್ಯಾಶ್ ಆಗಿ ಪ್ಲೇನಲ್ಲಿ ಇದ್ದವರೆಲ್ಲ ತೀರಿಕೊಂಡ್ರು ಅಂತ. ಇವರಿಗೆ ಮುಂಚಿನ ದಿವಸ ಕನಸು ಬಿದ್ದಿದೆ, ನಡೆದದ್ದು ಮಾರನೇ ದಿವಸ. ಇದು ಕನಸಿನಲ್ಲಿ ಹೀಗೆ ಬೀಳಬಹುದು ಅಥವಾ ಎಚ್ಚರದಲ್ಲೂ ಹೀಗೆ ಬೀಳಬಹುದು, ಎರಡು ವಿಧದ ಕ್ರಮಗಳಿವೆ. ನಿಮಗೆ ಮುಂದೆ ಏನಾಗುತ್ತೆ ಅನ್ನೋದು ಮೊದಲೇ ನಿಮ್ಮ ಕಣ್ಮುಂದೆ ಆಕೃತಿ ಕಾಣಿಸುತ್ತೆ, ಅದು ಬಹಳ ವಿರಳ. ಅಂದರೆ ಒಂದು ಸ್ವಲ್ಪ ಇಂಟ್ಯೂಷನನ್ನು ಡೆವಲಪ್ ಮಾಡಿಕೊಂಡ್ರೆ ಇದಾಗುತ್ತೆ. ಕಣ್ಣ ಮುಂದೆ ಆ ಇನ್ಸಿಡೆಂಟನ್ನು ನೀವು ಮೊದಲೇ ನೋಡ್ತೀರಿ, ಆಮೇಲೆ ನಿಜವಾಗ ಇನ್ಸಿಡೆಂಟ್ ನಡೆಯುತ್ತದೆ. ಕನಸು ಅಥವಾ ಕನಸಿನಲ್ಲಿ, ಕನಸಿನಲ್ಲಿ ಬಹಳ ಜನಕ್ಕೆ ಅಂಥ ಕನಸು ಬೆಳಗೋದು. ಎಚ್ಚರದಲ್ಲಿ ಆ ವಿಷನ್ ಕಾಣುವುದು ಉಂಟಲ್ವ, ಅದು ವಿರಳ. ಅದಕ್ಕೆ ಸ್ವಲ್ಪ ಇಂಟ್ಯೂಷನ್ನು ಸ್ವಿಚ್ ಆನ್ ಆಗಿರಬೇಕು, ಇಲ್ಲದಿದ್ದರೆ ಬೀಳೋಲ್ಲ. ಒಬ್ಬರು
ನನ್ನ ಹತ್ರ ಬಂದು ಈ ಸಮಸ್ಯೆಯನ್ನು ಡಿಸ್ಕಸ್ ಮಾಡಿದ್ದರು. ಅವರ ಸಮಸ್ಯೆ ಏನು ಗೊತ್ತುಂಟ, ಯಾರೋ ಒಬ್ಬನಿಗೆ ಅವರು ಪರಿಚಯದವ, ಅವನಿಗೆ ನಾಳೆ ಆಕ್ಸಿಡೆಂಟ್ ಆಗುತ್ತೆ ಇವತ್ತು ಕಾಣೋದವರಿಗೆ, ಅವನು ಬೈಕ್ನಲ್ಲಿ ಹೋಗ್ತಾ ಇರ್ತಾನೆ ಬಿದ್ದು ಕೈಕಾಲು ಮುರ್ಕೋತಾನೆ, ಮುಂಚಿನ ದಿವಸ ಅವರಿಗೆ ಅವಿಷನ್ ಆಗೋದು. ಅವನು ನನ್ನ ಹತ್ರ ಬಂದು ಹೇಳಿದ್ರು ನನಗೆ ಭಾಳ ಪಚೀತಿ ಆಗಿದೆ, ಏನು ಈಗ ನನಗೆ ಮುಂಚಿನ ದಿವಸ ಗೊತ್ತಾಗುತ್ತೆ, ನಾನು ಹೇಳಿ ಮೊದಲೇ ಅವನಿಗೆ ಎಚ್ಚರಿಕೆ ಕೊಡಬಹುದು. ಹೇಳಿದರೆ ಎಲ್ಲಿಯಾದರೂ ಮರುದಿವಸ ನಾಳೆ ಹೀಗಾಗತ್ತೆ ಹೇಗೆ ಹೇಳೋದು, ಹೇಳಿದರೆ ಅವರು ಕೋಪಿಸ್ಕೊಳ್ತಾರೆ ಇಲ್ವಾ, ನಾಳೆ ಎಲ್ಲಿಯಾರು ಆದರೆ ಎಂಥ ಕೆಟ್ಟ ಬಾಯಿ ಆ ಮನುಷ್ಯನದು ಆಗುತ್ತೆ ಅಂತ ಹೇಳಿದೆ, ಇವತ್ತು ಹಾಗೆ ಹೋಯಿತು ಅಂತ ಬಾಯಿ ಬಂದಾಗ ಬೈತಾರೆ. ಹೇಳದೇ ಇದ್ದರೆ ಅವರಿಗೆ ನಾಳೆ ಆಕ್ಸಿಡೆಂಟ್ ಆಗುತ್ತೆ ಅಂತ ನನಗೆ ಗೊತ್ತಾಗಿದೆ, ಗೊತ್ತಾಗಿಯೂ ನಾನು ಹೇಳದೇ ಇದ್ದರೆ ತಪ್ಪಾಗೋದಿಲ್ವ, ಅದರಲ್ಲಿ ಅವ್ರ ಕಾನ್ಫ್ಲಿಕ್ಟ್ ಇದು. ಅದು ಗೊತ್ತಾಗಿಯೂ ನಾನು ಹೇಳದೇ ಇದ್ದರೆ ಅವನಿಗೆ ಅಪಾಯ ಇದೆ ಅಂತ ಗೊತ್ತಿದ್ದು ನಾನು ಸುಮ್ಮನೆ ಕೂತ ಹಾಗಾಯಿತು, ನಾನು ಆತ್ಮವಂಚನೆ ಮಾಡಿಕೊಂಡು ಹಾಗಾಯಿತು. ಹೇಳಿದರೆ ಅವ್ರಿಗೆ ಸಿಟ್ಟು ಬರುತ್ತೆ, ಏನೇನೋ ಇಲ್ಲದನ್ನೆಲ್ಲ ಹೇಳ್ತಾನೆ ಮುಂಚಿತವಾಗಿ, ಹಾಗಾಗತ್ತೆ ಹೀಗಾಗತ್ತೆ ಅಂತ ಸಿಟ್ಟು ಬೇಜಾರು ಮಾಡ್ಕೋತಾರೆ. ಒಂದು ವೇಳೆ ಅದು ನಡೆದೇ ಬಿಟ್ರಂತೂ ಅವನು ಕೆಟ್ಟ ಬಾಯಿ, ಅವನು ಹೇಳಿದ ಹಾಗೆ ಆಗುತ್ತೆ ದರಿದ್ರ ಅಂತ ಬೈತಾರೆ. ನಾನು ಏನು ಮಾಡಬೇಕು ಅಂತ ನಾನು ಅವ್ರಿಗೆ ಹೇಳಿದ್ದೆ ಆವಾಗ, ನಿಮಗೆ ಏನು ವಿಷಯ ಬಂದರೂ ಕೂಡ ನೀವು ಅದನ್ನು ಉಳಿದವ್ರ ಹತ್ರ ರಿವೀಲ್ ಮಾಡಬೇಡಿ, ಹೇಳಲಿಕ್ಕೆ ಹೋಗಬೇಡಿ. ನಿಮಗೆ ತೀರಾ ಆತ್ಮೀಯರಿದ್ದರೆ ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ತಮ್ಮ ನಿಮ್ಮ ಮಗ ಮಕ್ಕಳು ಹೆಂಡತಿ ಮಕ್ಕಳು ಅವರಿಗೆ ಅಂಥದ್ದಿದ್ದಲ್ಲಿ ತುಂಬ ಆತ್ಮೀಯ ವರ್ಗದಲ್ಲಿ ಬೇಕಾದರೆ ಹೇಳಿ, ಉಳಿದವರಲ್ಲಿ ನನಗೆ ಹೀಗೆ ವಿಷನ್ ಆಗಿದೆ ಅಂತ ಹೇಳ್ತಾ ಹೋದರೆ ನಿಮ್ಮನ್ನು ಹುಚ್ಚರ ಆಸ್ಪತ್ರೆಗೆ ಸೇರಿಸ್ತಾರೆ, ನಂಬೋಲ್ಲ ಜನ. ಯಾಕೆಂದರೆ ಇವತ್ತು ವಿಷನ್ ಅನ್ನುವುದೇ ಒಂದು ಸಂಗತಿಯೇ ಗೊತ್ತಿಲ್ಲ ಯಾರಿಗೂ, ಅದು ಏನೋ ಬುದ್ಧಿ ಸರಿ ಇಲ್ಲ ಅವನಿಗೆ, ನೆಟ್ಟಗಿಲ್ಲ ಅಂತ ಹೇಳ್ತಾರೆ. ನೀವು ಯಾವುದನ್ನು ರಿವೀಲ್ ಮಾಡಬೇಡಿ ಅಂತ ಹೇಳಿದ್ದೆ ನಾನು. ಅಂದರೆ ಇಂಥದ್ದು ತುಂಬ ಜನ ಗೊತ್ತು ನನಗೆ. ಇದು ಎರಡು ವಿಧವಾದಂಥ ಪ್ರಿಡಿಕ್ಷನ್ ಬರ್ತದೆ, ಒಂದು ಎಚ್ಚರದಲ್ಲೇ ಬರುತ್ತೆ, ಒಂದು ಕನಸಿನಲ್ಲಿ. ರಾಮಾಯಣದಲ್ಲಿ ಈ ಡ್ರಿಮಾಲಜಿಯನ್ನು ಬಹಳ ವಿಸ್ತಾರವಾಗಿ ವಾಲ್ಮೀಕಿ ಉಪಯೋಗಿಸ್ಕೊಳ್ತಾರೆ. ದಶರಥನಿಗೆ ನಿರಂತರ ಕೆಟ್ಟ ಕನಸುಗಳು ಬರಲಿಕ್ಕೆ ಸಾಕು, ಕೆಟ್ಟ ಕನಸುಗಳು, ವಿಚಿತ್ರವಾದ ಕನಸುಗಳು. ಕನಸಿನಲ್ಲಿ ಮೀನಿಂಗ್ ಯಾವುದಕ್ಕೆ ಗೊತ್ತಾ, ಇನ್ಸಿಡೆಂಟಿಗೆ ಮತ್ತು ಕಲರ್ಸ್ಗಳಿಗೆ. ಕನಸಿನಲ್ಲಿ ಭಾಷೆ ಬೇಡ, ಕನಸಿನ ಭಾಷೆ ಅಂದರೆ ಬಣ್ಣಗಳ ಭಾಷೆ. ನೀವು ಕನಸಿನಲ್ಲಿ ಯಾವ ಬಣ್ಣ ನೋಡ್ತೀರಿ ಆ ಬಣ್ಣಕ್ಕೊಂದು ಅರ್ಥ ಇದೆ. ಅದು ಬಿಳಿ ನೋಡಿದರೆ, ಇದನ್ನು ಎಲ್ಲರೂ ಒಪ್ತಾರೆ ಡ್ರಿಮಾಲಜಿಯಲ್ಲಿ, ಮಾಡರ್ನ್ ಸೈಕಾಲಜಿಸ್ಟ್ ಒಪ್ತಾರೆ, ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ, ವಾಲ್ಮೀಕಿ ಹೇಳುತ್ತಾರೆ. ಬಿಳಿ ಬಣ್ಣವನ್ನು ನೋಡಿದರೆ ಯಾವುದು ಆಗ್ಬೋದು, ವೈಟ್ ಫ್ಲವರ್ ಆಗಬಹುದು, ವೈಟ್ ಸಾರಿ ಆಗಬಹುದು, ಏನಾದರೂ. ಆನೆ, ಬಿಳಿ ಆನೆ ಭಾರಿ ಒಳ್ಳೆಯದು, ಉಂಟೋ ಇಲ್ಲವೋ ಬೇರೆ, ಕನಸಲ್ಲಿ ನೀವು ಕಂಡ್ರೆ ನಿಮ್ಮ ಕೆಲಸ ಕೈಗೂಡಿತು ಅಂತ ಅರ್ಥ. ಅದರ ಬದಲಿಗೆ ನಿಜವಾಗಿ ಆನೆಯ ಬಣ್ಣ ಕಂಡ್ರೆ, ಕಪ್ಪು ಆನೆ ಕಂಡ್ರೆ ಸ್ವಲ್ಪ ಸಂದೇಹ, ನಿಮ್ಮ ಕೆಲಸ ಆಗೋದು. ಹಾಗೆ ಅಲ್ಲಿ ಮೀನಿಂಗು ಕಲರ್ಗಳಿಗೆ, ಕಲರಿನ ಭಾಷೆಯಲ್ಲಿ ಸ್ವಪ್ನ ನಮಗೆ ಕಮ್ಯುನಿಕೇಟ್ ಮಾಡುತ್ತೆ. ಏಕಪುಂಡರೀಕಂ, ಒಂದು ಕೆಂಪು ತಾವರೆ, ಕೆಂಪು ತಾವರೆ, ಕೆಂಪು ಬಣ್ಣದ ತಾವರೆ ಹೂ. ಎಚ್ಚರದಲ್ಲಿ ದೇವರಿಗೆ ಪೂಜೆಗೆ ಬಹಳ ವಿಶೇಷ ಅದು ಕೆಂದಾವರೆ. ಕನಸಿನಲ್ಲಿ ಕೆಂಪು ತಾವರೆ ಹೂವನ್ನು, ಅದು ಒಂದೇ ತಾವರೆ, ಏಕಪುಂಡರೀಕಂ ಅಂತಾರೆ. ಕಂಡ್ರೆ ಧನ್ವಂತರಿ ಹೋಮ ಮಾಡಿಸುವುದು ಒಳ್ಳೆಯದು, ಇಲ್ಲ ಮೃತ್ಯುಂಜಯ ಹೋಮ ಮಾಡಿಸುವುದು ಒಳ್ಳೆಯದು, ಪ್ರಾಯ ಸದ್ಯದಲ್ಲಿ ಮೃತ್ಯುಯೋಗ ಉಂಟು ಅಂತ ಅರ್ಥ ಅಂತ. ಇದನ್ನು ಬಹಳ ಖಚಿತವಾಗಿ ಪ್ರಾಚೀನರು ಇಂಥ ಕೆಲವು ಲಕ್ಷಣಗಳನ್ನು ಹೇಳಿದ್ದಾರೆ. ಹಾಗೆ ದಶರಥನಿಗೆ ಪದೇ ಪದೇ ಕೆಂಪು ಬಣ್ಣಗಳು ಕಾಣಿಸೋದು, ರಾಮನಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ಆಗದೆ ತಾನು ಸಾಯ್ತೀನಿ ಅನ್ನುವಂಥ ಸೂಚನೆಗಳು ಕನಸಿನಲ್ಲಿ ಸಾಕಷ್ಟು ಬರ್ತಾಯಿದ್ವು. ಅದರಿಂದ ರಾಮನಿಗೆ ಬೇಗ ಪಟ್ಟಾಭಿಷೇಕ ಮಾಡಿಬಿಡಬೇಕು ಅಂತ. ಈ ಮಾತು ನಮ್ಮ ಲೋಕದಲ್ಲಿ ರೂಢಿದೆ, ಶ್ರೇಯಾಂಸಿ ಬಹುವಿಘ್ನಾನಿ, ಒಳ್ಳೆಯ ಕೆಲಸ ಮಾಡೋದಕ್ಕೆ ಸಾವಿರ ವಿಘ್ನಗಳು ಅಂತ. ಆ ಮಾತು ದಶರಥ ಹೇಳಿದ್ದು ರಾಮಾಯಣದಲ್ಲಿ ಇರುವಂಥದ್ದು. ಒಳ್ಳೆಯ ಕೆಲಸ ಮಾಡಬೇಕು ಅಂದರೆ ಎಲ್ಲೆಲ್ಲದ ವಿಘ್ನಗಳು ಬರ್ತವೆ, ಅದರಿಂದ ನನಗೆ ಭಯ ಆಗಿದೆ, ನಾನು ರಾಮನಿಗೆ ಪಟ್ಟಾಭಿಷೇಕ ಮಾಡಿ ನಾನು ಸಾಯ್ತೇನೋ ಅಥವಾ ಅದನ್ನು ಮೊದಲೇ ಸತ್ತು ಬಿಡ್ತೇನೋ ಅಂತ ನನಗೆ ಭಯ ಆಗಿದೆ ಅಂತ ಅನ್ನತಕ್ಕಂಥ ಮಾತನ್ನು ದಶರಥ ಹೇಳ್ತಾನೆ. ಹೀಗೆ ಹೆದರಿಕೊಂಡಿದ್ದ ಕನಸಿನಿಂದಾಗಿ ಒಂದು ಸಮಸ್ಯೆ ಆಗಿತ್ತು. ಅದರ ಜೊತೆಗೆ ಅವನಿಗೆ ಈ ತಾನಕ್ಕೆ ಮಾತು ಕೊಟ್ಟದ್ದಂಥ ಸಮಸ್ಯೆ, ಈ ಕೆ ಕೆ ದೇಶದ ರಾಜ ಬಂದುಬಿಟ್ರೆ ನನ್ನ ಮಗಳ ಮಗನಿಗೆ ಪಟ್ಟ ಕೊಡುವಂಥ ಹಠ ಹಿಡಿಬಹುದು ಅನ್ನತಕ್ಕಂಥ ಸಮಸ್ಯೆ. ಈ ಉಭಯ ಸಂಕಟದಿಂದ ಅವನೇನು ಮಾಡಿದ, ಪಟ್ಟಾಭಿಷೇಕದ ಬಗ್ಗೆ ಚರ್ಚೆ ಮಾಡುವ ವಿಷಯವನ್ನೇ ತೆಗೆಯಲಿಲ್ಲ. ಸುಮ್ಮನೆ ಪುನರ್ವಸು ನಕ್ಷತ್ರ, ನಮ್ಮ ಹುಡುಗನಿಗೆ ನಾಳೆ ಜನ್ಮ ನಕ್ಷತ್ರ, ಮಲ್ಲ ಎಲ್ಲ ದಯವಿಟ್ಟು ಊಟಕ್ಕೆ ಬನ್ನಿ ಅಂತ ಕರೆದ, ಎಲ್ಲ ಪ್ರಮುಖರನ್ನು ಕರೆದ, ಅರಮನೆಯಲ್ಲಿ ಕರೆದದ್ದು ಅಂದಮೇಲೆ ಎಲ್ಲ ಬಂದರು, ಊರ ಪ್ರಮುಖರಿಗೆ, ವಿದ್ವಾಂಸರಿಗೆ,
ಮತ್ತು ಸಾಮಂತ ರಾಜರಿಗೆ ಎಲ್ಲರನ್ನು ಕರೆದಿದ್ದ. ಅವರು ಕರೆದ ಮೇಲೆ ಸಂಜೆ ಒಂದು ಸುಮ್ಮನೆ ಅಭಿನಂದನಾ ಸಮಾರಂಭ, ಒಂದು ಸಭೆ ಮಾಡುವ ಅಂತಂದ. ಇದು ಯಾವುದು? ಮತ್ತೆ ಅಲಂಕಾರ ಮಾಡಿಸಿದ್ದಾನೆ ಇಡೀ ಅಯೋಧ್ಯೆಯನ್ನು ನೋಡಿ. ಅಲಂಕಾರ ಯಾಕೆ ಮಾಡಿದ್ದು? ಹುಟ್ಟುಹಬ್ಬ ಅದಕ್ಕೆ ಅಂದ. ಸೊ ಯಾರಿಗೂ ರಾವಣ ಪಟ್ಟಾಭಿಷೇಕಕ್ಕೆ ಅಂತ ರಾತ್ರಿ ತೀರ್ಮಾನ ಮಾಡಿ ಬೆಳಗ್ಗೆ 6 ಗಂಟೆಗೆ ಅಲಂಕಾರ ಮಾಡಲಿಕ್ಕಾಗತ್ತಾ? ಅದಕ್ಕೆ ಮುಂಚಿನ ದಿವಸ ಇಡೀ ಅಯೋಧ್ಯೆ ನಗರದಲ್ಲಿ ಅಲಂಕಾರ ಮಾಡಿಸಿದ್ದಾನೆ. ಯಾಕಂತಂದರೆ ರಾಮಚಂದ್ರನ ಹುಟ್ಟುಹಬ್ಬ, 27ನೇ ಹುಟ್ಟುಹಬ್ಬ, ಅದಕ್ಕೆ ಬಂದಿದೆ. ಹೌದಾ? ಹಾಗಾದರೆ ಸರಿ, ಎಲ್ರಿಗೂ ಖುಷಿಯಾಯಿತು. ಸಾಯಂಕಾಲ ಸಭೆ ಮಾಡಿದ. ಸಾಯಂಕಾಲ ಸಭೆ ಮಾಡಿ ಪಾಂಡುರಸ್ಯ ಆತಪತ್ರಸ್ಯ ಛಾಯಾಯಾಮ್ ಜರಿತಂ ಮಯ, ಬಿಳಿಗೊಡೆಯ ಅಡಿಯಲ್ಲಿ ನನ್ನ ತಲೆಯೆಲ್ಲ ಬಿಳಿಯಾಯಿತು ಅಂದ. ಅಂದರೆ ರಿಟೈರ್ ಆಗೋ ಕಾಲ ಬಂತು ಅಂತ. ಬೆಳ್ಗೊಡೆಯ ಅಡಿಯಲ್ಲಿ, ಈ ಹಿಂದೆ ದೊಡ್ಡವರಿಗೆ ಬಿಳಿಕೊಡೆ, ಶ್ರೀಮಂತರಿಗೆ ಅದು, ದೇವರಿಗೆ ಮತ್ತು ರಾಜರುಗಳಿಗೆ, ಬಡವರಿಗೆಲ್ಲ ಅದು ಬಣ್ಣದ ಬಿಳಿಗೊಡೆ ಅಂದರೆ ಅದು ಬಿಳಿ ಬಟ್ಟೆಯಿಂದ. ಉಳಿದವರು ಬಟ್ಟೆ ಕೊಡೆ ಹಿಡಿಯುತ್ತಿರಲಿಲ್ಲಲ್ಲ, ಉಳಿದವರೆಲ್ಲ ಈ ಆತಪತ್ರ. ಆತಪತ್ರ ಅಂದರೆ ಭಾಳ ತಮಾಷೆ, ಆತಪತ್ರ ಅಂತ ಕೊಡೆಗೆ ಹೆಸರು. ಆದರೆ ಶಬ್ದದ ಅರ್ಥ ಏನು ಗೊತ್ತುಂಟ? ಆತಪ ಪ್ಲಸ್ ಉತ್ರ, ಬಿಸಿಲು ಬೀಳದಂತೆ ಹಿಡಿಯುವ ಸಾಧನ ಅಂತ. ಅದನ್ನು ಮಳೆ ಬರುವಾಗ ಹಿಡಿತಿರ್ಲಿಲ್ವ? ಆತಪ ಅಂದರೆ ಬಿಸಿಲು, ನಿಮ್ಗೆ ಗೊತ್ತಿದೆ. ಆತಪತ್ರ ಅಂದರೆ ಬಿಸಿಲಿನಿಂದ ನಮ್ಮನ್ನು ರಕ್ಷಣೆ ಮಾಡುವಂಥ ಸಾಧನ. ಹಾಗಾದರೆ ಬಿಸಿಲಿಗೆ ಮಾತ್ರ ಹಿಡಿತಾ ಇದ್ದದ್ದ ಇದು? ಈ ಹೆಸರು ಬಂದದ್ದು ಹೇಗೆ ಗೊತ್ತುಂಟ? ಕೊಡೆ ಅವರವರೇ ಹಿಡ್ಕೊಂಡು ಹೋದ ಕೊಡೆಯನ್ನು ಲೆಕ್ಕಕ್ಕಿಲ್ಲ. ಅವ್ರು ಹೋಗಬೇಕು, ಇವ್ರ ಪಕ್ಕದಲ್ಲಿ ಕೊಡೆ ಹಿಡ್ಕೊಂಡು ಹೋಗಬೇಕು. ಅದು ರಾಜರುಗಳು. ಕಾಳಿದಾಸ ಹೇಳ್ತಾನೆ, ರಾಜ್ಯಂ ಸ್ವಹಸ್ತ ಧೃತ ದಂಡಮೇವ ಆತಪತ್ರಂ ಅಂತ. ಅವು ರಾಜ್ಯ ಆಳುವುದು ಅಂದರೆ ಎಷ್ಟು ಕಷ್ಟ ಅಂದರೆ ನಾವೇ ಕೈಯಲ್ಲಿ ಕೊಡೆ ಹಿಡ್ಕೊಂಡು ಹೋದಷ್ಟು ಕಷ್ಟ ಅಂತ. ನೋಡಿ, ರಾಜರುಗಳಿಗೆ ತಾವೇ ಕೊಡೆ ಹಿಡ್ಕೊಂಡು ಹೋಗುವುದು ಅಂದರೆ ಬಹಳ ದೊಡ್ಡ ಸಮಸ್ಯೆ. ಅವ್ರಿಗೆ ಗೊತ್ತೇ ಇಲ್ಲ ಅದನ್ನು ಹೇಗೆ ಹಿಡ್ಕೊಳ್ಳೋದಂದೇ ಗೊತ್ತಿಲ್ಲ. ಯಾರೋ ಬಿಡಿಸಿ ಹಿಡ್ಕೊಂಡ್ರೆ ಅದರ ಅಡಿಯಲ್ಲಿ ಹೋಗಿಯೇ ಗೊತ್ತಿ ಇವರಿಗೆ. ಅಂದ ನಾವೇ ಕೊಡೆ ಹಿಡ್ಕೊಂಡು ಹೋಗೋದು ಎಷ್ಟು ರಗಳೆಯೋ ಅಷ್ಟು ರಗಳೆ ಈ ರಾಜ್ಯ ಆಳೋದು ಅಂತ ಕಾಳಿದಾಸ ಹೇಳಿದ ಮಾತು. ಹಾಗೆ ಬಿಳಿ ಕೊಡೆ ದೇವರಿಗೆ ದೇವಸ್ಥಾನದಲ್ಲಿ ಮತ್ತು ರಾಜರುಗಳಿಗೆ, ಉಳಿದವರಿಗೆಲ್ಲ ಈ ತತ್ರ ಆತಪತ್ರ ಅಂದರೆ ತತ್ರ ಅಂತ, ತೆಂಗಿನ ಸೋಗೆಯಿಂದ ಮಾಡಿದ ಕೊಡೆ. ಅದಕ್ಕೆ ಆತಪತ್ರ ಅಂತ ಯಾಕೆ ಹೆಸರು ಗೊತ್ತಾ? ರಾಜರುಗಳು ಮಳೆಗಾಲದಲ್ಲಿ ಹೊರಗೆ ಹೋಗ್ತಿರಲಿಲ್ಲ, ಆದ್ದರಿಂದ ಅವರಿಗೆ ವೃಷ್ಟಿತ್ರ ಬೇಡ, ಬಿಸಿಲಿಗೆ ಹೋಗುವಾಗ ಹಿಡಿಯೋದು. ಆದ್ದರಿಂದ ಆತಪತ್ರ ಇದು ರಾಜರುಗಳಿಂದ ಬಂದ ಹೆಸರು. ಜನಸಾಮಾನ್ಯರಿಗೆ ಆಗುವಾಗ ಆತತಪತ್ರ, ಆ ಸೋಗೆ ಎಲೆಯನ್ನು ವಿಸ್ತಾರವಾಗಿ ಬಿಡಿಸಿ ಕಟ್ಟಿದಂಥ ಕೊಡೆ. ಅವನು ಹೇಳ್ತಾನೆ, ಈ ಬೆಳ್ಗುಡೆಯ ಅಡಿಯಲ್ಲಿ ನನ್ನ ತಲೆಯೂ ಬಿಳಿಯಾಯಿತು. ವಿಶ್ರಾಂತಿಂ ಅಭಿರೋಚೆಯೇ, ನನಗೆ ರಿಟೈರ್ಮೆಂಟ್ ಬೇಕು ಅಂತಾನೆ. ಇದು ಯಾಕೆ? ಇದು ಒಂದು ತಂತ್ರ. ಇಲ್ಲಿ ವಾಲ್ಮೀಕಿ ಹೇಳಬೇಕಾದ ವಿಷಯಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಗೊಂದಲಗಳೇನೂ ಇಲ್ಲ. ಅದನ್ನು ಆಚಾರ್ಯರು ಈ ಪ್ರಸಂಗಗಳಿಗೆ ಬಹಳ ಅಧ್ಯಾತ್ಮದ ವಿಶೇಷ ಅರ್ಥ ಏನು ಬರೆಯಲಿಲ್ಲ. ಅದು ಆಸ್ ಇಟ್ ಈಸ್ ಹೋಗುತ್ತೆ. ನನಗೆ ವಿಶ್ರಾಂತಿ ಬೇಕು ಅಂತ ಹೇಳಿದ. ಅಂದರೆ ಅವನ ಉದ್ದೇಶ ಏನು ಗೊತ್ತುಂಟ? ರಾಮನಿಗೆ ಪಟ್ಟಾಭಿಷೇಕ ಮಾಡುವಂಥ ಜನರ ಬಾಯಿಂದ ಬರಬೇಕು. ಜನರೆಲ್ಲರೂ ರಾಮನಿಗೆ ಮಾಡು ಅಂತ ಹೇಳಿದರೆ ನನಗೆ ನಾಳೆ ಕೆ ಕೆ ರಾಜನಿಗೆ ಒಂದು ಎಕ್ಸ್ಪ್ಲನೇಷನ್ ಕೊಡಲಿಕ್ಕಾಗತ್ತೆ. ಯಾಕಯ್ಯ ನನ್ನ ಮೊಮ್ಮಗನಿಗೆ ಕೊಡಲಿಲ್ಲ, ಏನು ಮಾಡೋದು? ನಮ್ಮ ಇಡೀ ದೇಶದ ಪ್ರಜೆಗಳು ರಾಮ ಆಗಬೇಕು ಅಂತ ಹಠ ಹಿಡಿದ್ರು, ಏನು ಮಾಡಲಿ? ಉಪಾಯ ಇರೋದು ಒಪ್ಕೊಂಡೆ ಅಂತ. ಅವನಿಗೊಂದು ನೆಪ ಬೇಕಾಗಿದೆ. ರಾಮನಿಗೆ ಪಟ್ಟಾಭಿಷೇಕ ಮಾಡಿದ್ದು ತನ್ನ ಸ್ವಂತ ಇಚ್ಛೆಯಿಂದ ಅಲ್ಲ, ಪ್ರಜೆಗಳ ಒತ್ತಡದಿಂದ ಅಂತ ಅನ್ನುವಂಥ ಒಂದು ವಾತಾವರಣ ನಿರ್ಮಿಸಬೇಕಾಗಿತ್ತು. ಅದಕ್ಕೆ ಹೇಳಿದ, ನನಗೆ ವಿಶ್ರಾಂತಿ ಬೇಕು ಅಂತ. ಅಷ್ಟಾದ ಕೂಡಲೇ ಎಲ್ಲ ಜನರು ಯಾಕಂದರೆ ಹಾಗಾದ್ರೆ ರಾಮನಿಗೆ ಪಟ್ಟಾಭಿಷೇಕ ಮಾಡು ಅಂತ ಹೇಳಿದರು. ಅದು ಕೂಡಲೇ ಒಪ್ಪಿಕೊಳ್ಳಲಿಲ್ಲ ಅವರು. ಯಾಕೆಂದರೆ ಓಹ್, ಇವನು ಮೊದಲೇ ಪ್ರೀ ಪ್ಲಾನ್ಡ್ ಅಂತ ಕಾಣುತ್ತೆ. ಯಾಕೆ ರಾಮನೇ ರಾಜ ಆಗಬೇಕು ಅಂತೀರ? ಯಾಕೆ ನನ್ನ ಆಡಳಿತದಲ್ಲಿ ನಿಮಗೆ ಇಷ್ಟ ಇಲ್ವಾ ಅಂತ ಕೇಳ್ತಾರೆ. ಆಮೇಲೆ ಕೂಡ ಅಂದರೆ ತನ್ನ ಪಾತ್ರವೇ ಇಲ್ಲ, ಪ್ರಜೆಗಳ ಒತ್ತಡಕ್ಕೋಸ್ಕರವೇ ತಾನು ಮಾಡಿದ್ದು ಎಲ್ಲ ಒಂದು ಸಣ್ಣ ರಾಜಕೀಯ. ಅದಕ್ಕೆ, ಅಲ್ಲಪ್ಪ ನೀನು ಚೆನ್ನಾಗಿ ಆಡಳಿತ ಮಾಡ್ತೀ, ಆದರೆ ರಾಮನಂತಹ ಒಬ್ಬ ವ್ಯಕ್ತಿ ಇದ್ದಾಗ ಅವನ ರಾಜ್ಯದಲ್ಲಿ ನಾವು ಪ್ರಜೆಗಳಾಗುವ ಭಾಗ್ಯ ನಮ್ಮದಾಗಬೇಕು ಅಂತ ಆಸೆ ನಮಗೆ. ಒಂದು ಬಹಳ ವಿಚಿತ್ರವಾದ ಕಥೆ ಹೇಳ್ತಾರೆ, 2 ಇನ್ಸಿಡೆಂಟ್ ಹೇಳ್ತಾರೆ ವಾಲ್ಮೀಕಿ, ಬಹಳ ಮಹತ್ವದ್ದು. ಒಂದು, ಜನರೆಲ್ಲ ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗ್ತೇವೆ ನಾವು, ಊರಿನ ಜನರು ದೇವಸ್ಥಾನಕ್ಕೆ ಹೋಗ್ತಾರೆ. ಯಾಕೆ ಹೋಗ್ತಾರೆ? ಅವರವ್ರದ್ದೇ ಏನೋ ಎಲ್ಲ ಅಹವಾಲುಗಳಿರುತ್ತೆ. ಒಬ್ಬ ವ್ಯಾಪಾರಿ ಹೋದರೆ ನನಗೆ ಲಾಭ ಹೆಚ್ಚು ಮಾಡು ಅಂಗಡಿಯಲ್ಲಿ ಅಂತ ಕೇಳಬಹುದು.
ಒಬ್ಬ ಮದುವೆ ಆಗದ ತರುಣ ಹೋಗಿದ್ದು ನನಗೆ ಒಳ್ಳೆಯ ಹೆಂಡತಿ ಸಿಗುವ ಹಾಗೆ ಮಾಡು ಅಂತ. ಅಂತ ನಮ್ಮ ಒಬ್ಬೊಬ್ಬರದ್ದು ಒಂದೊಂದು ರಿಕ್ವೆಸ್ಟ್ ಇರುತ್ತೆ ದೇವ್ರ ಹತ್ರ, ಕಾಮನ್ ರಿಕ್ವೆಸ್ಟ್ ಇಲ್ಲ. ಚಿಕ್ಕ ವಯಸ್ಸಿನ ಹುಡುಗ ಯುವಕರು ಹೋದರೆ ನಮ್ಮ ವಯಸ್ಸಾದ ನಮ್ಮ ಅಪ್ಪ ಅಮ್ಮನಿಗೆ ಹೊಸ ತಲೆಮಾರಿನ ಟೆಂಪರ್ಮೆಂಟೇ ಅರ್ಥ ಆಗೋಲ್ಲ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಮುದುಕರು ಹೋದರೆ ಈಗಿನ ಕಾಲದ ಹುಡುಗರಿಗೆ ಏನೂ ಗೊತ್ತಿಲ್ಲ, ಅವ್ರಿಗೆ ಸ್ವಲ್ಪ ಬುದ್ಧಿ ಕೊಡು. ಮುದುಕರು ಮಕ್ಕಳಿಗೆ ಬುದ್ಧಿ ಇಲ್ಲ ಅನ್ನೋದು, ಮಕ್ಕಳು ಮುದುಕರಿಗೆ ಬುದ್ಧಿ ಇಲ್ಲ ಅನ್ನೋದು, ಎರಡನ್ನು ತೀರ್ಮಾನ ಮಾಡಲಿಕ್ಕೆ ದೇವ್ರ ಹತ್ರ ಅಹವಾಲು ಹೋಗುತ್ತೆ. ಹೀಗೆ ಮುದುಕರದ್ದು ಒಂದು ಅಹವಾಲು, ಯುವಕರದ್ದು ಒಂದು ಅಹವಾಲು, ಹೆಂಗಸರದ್ದು ಒಂದು, ಗಂಡಸರದ್ದು ಒಂದು, ಹುಡುಗಿಯರದ್ದು ಒಂದು, ಮುದುಕಿಯರದ್ದು, ಒಬ್ಬೊಬ್ಬರು ಅವರವರದ್ದೇ ಅಹವಾಲುಗಳು ದೇವ್ರ ಹತ್ರ. ವಾಲ್ಮೀಕಿ ಹೇಳ್ತಾರೆ, ಈ ರಾಮ ಅಯೋಧ್ಯೆಯಲ್ಲಿದ್ದ ಅವನ ಪ್ರೈಮ್ ಆಫ್ ಏಜ್, ಆ 25-26 ವಯಸ್ಸಿನಲ್ಲಿ ಯಾರು ದೇವಸ್ಥಾನಕ್ಕೆ ಹೋದರೂ ದೇವ್ರ ಹತ್ರ ಒಂದೇ ಪ್ರಾರ್ಥನೆ, ಏನು? ದಯವಿಟ್ಟು ರಾಮರಾಜ್ಯದ ಪ್ರಜೆಗಳಾಗುವಂತೆ ಮಾಡು ನಮ್ಮನ್ನು. ಬೇರೆ ದೇವ್ರ ಹತ್ರ ಪ್ರಾರ್ಥನೆಯೇ ಇಲ್ಲ. ರಾಮೋ ರಾಮೋ ರಾಮ ಇತಿ ಪ್ರಜಾನಾಂ ಅಭವನ್ ಕಥಾ ಅಂತ ಸ್ಕಾಂದ ಪುರಾಣದ ಶ್ಲೋಕವನ್ನು ಆಚಾರ್ಯರು ಕೋಟ್ ಮಾಡ್ತಾರೆ. ಯಾರ ಬಾಯಲ್ಲಿ ಮಾತಾಡಿದ್ರು ರಾಮ, ಪ್ರತಿಯೊಬ್ಬರು ಮಾತಾಡಿದ್ರು ರಾಮನ ವಿಷಯ. ದೇವಸ್ಥಾನಕ್ಕೆ ಹೋದರೆ ರಾಮನೇ ರಾಜನಾಗುವಂತೆ ಮಾಡು, ಇಷ್ಟು ಜನಪ್ರಿಯನಾದ ರಾಮ. ಆದ್ದರಿಂದ ಅವ್ರು ಹೇಳ್ತಾರೆ, ಎಲ್ಲರ ಕನಸು ರಾಮರಾಜ್ಯದ ಪ್ರಜೆಗಳಾಗುವುದು. ಎಷ್ಟು ಜನಪ್ರಿಯನಾಗಿದ್ದ, ಅದಕ್ಕೆ ಒಂದು ಇನ್ಸಿಡೆಂಟ್ ಹೇಳ್ತಾರೆ ವಾಲ್ಮೀಕಿ. ಪುತ್ರಂ ಪ್ರಥಮಜಂ ದೃಷ್ಟ್ವಾ ಜನನೀ ನಾಭ್ಯನಂದತ. ಭಾರಿ ಅದ್ಭುತವಾದ ಘಟನೆ ಇದು. ರಾಮಚಂದ್ರ ಕಾಡಿಗೆ ಹೊರಟಿದ್ದಾನೆ, ಪಟ್ಟಾಭಿಷೇಕ ಕ್ಯಾನ್ಸಲ್ ಆಯಿತು, ಕೈಕೇಯಿ ಮಾತು ಎಲ್ಲ ಆಯಿತು, ಪಟ್ಟಾಭಿಷೇಕ ರದ್ದಾಯಿತು, ಕಾಡಿಗೆ ಹೊರಟಿದ್ದಾನೆ. ಕಾಡಿಗೆ ಅರಮನೆಯ ಬೀದಿ, ಅರಮನೆಯ ಎದುರಿನಿಂದ ಹೋಗತಕ್ಕ ರಾಜಪಥ, ಆ ಹೆದ್ದಾರಿಯಲ್ಲಿ ರಾಮಚಂದ್ರ ಹೋಗ್ತಾ ಇದ್ದಾನೆ. ಆವಾಗ ಆ ಸಮಯದಲ್ಲೇ ರಾಮ ಕಾಡಿಗೆ ಹೋಗೋ ಸಮಯದಲ್ಲೇ ಒಬ್ಬಳು ಹೆಣ್ಮಗಳು, ಅದೇ ಅರಮನೆಯ ಹೆದ್ದಾರಿಯಲ್ಲೇ ಇರುವ ಮನೆಯಲ್ಲಿರುವ ಒಬ್ಬಳು ಹೆಣ್ಮಗಳು ಒಂದು ಗಂಡು ಮಗುವನ್ನು ಹೆತ್ತಲಂತೆ. ಏನು ಇದರಲ್ಲಿ ಏನು ವಿಶೇಷ ಇಲ್ಲಲ್ವ? ವಾಲ್ಮೀಕಿ ಅದರ ವಿಶೇಷವನ್ನು ಹೇಳ್ತಾರೆ. ಅದು ಏನು ಕಥೆ ಅಂದರೆ, ಮದುವೆಯಾಗಿ ಬಹಳ ವರ್ಷ ಆಗಿತ್ತು, ಮಕ್ಕಳೇ ಆಗಿರಲಿಲ್ಲ. ಅವರಿಗೆ ತಂದೆ ತಾಯಿ ಇಬ್ಬರಿಗೂ ಒಂದು ಹುಡುಗ ಮುದ್ದಾಡಲಿಕ್ಕೆ ಒಂದು ಮಗುವಾದರೆ ಸಾಕು ಅಂತ ಮದುವೆಯಾಗಿ ಎಷ್ಟೋ ವರ್ಷ ಮಕ್ಕಳಿಲ್ಲದೆ ಪರಿತಪಿಸ್ತಾ ಇದ್ರಂತೆ. ಅದು ಮೊದಲನೆಯ ಬಸಿರು. ಎಷ್ಟು ಸಂಭ್ರಮ ಇರಬೇಕೇಳಿ, ಮದುವೆಯಾಗಿ ಎಷ್ಟೋ ವರ್ಷದ ನಂತರ ಹೆಂಡತಿ ಗರ್ಭಿಣಿಯಾಳೆ ಆದರು ಅಂದರೆ ಆ ಹೆಣ್ಣಿಗೂ ಸಂಭ್ರಮ, ತಾಯ್ತನದ ಸಂಭ್ರಮ. ಇವನಿಗೆ ನಾನು ಅಪ್ಪನಾಗ್ತೇನೆ ಅಂತ, ಏನು ದೊಡ್ಡ ಸಂಗತಿ ಏನೂ ಅಲ್ಲ, ಎಲ್ಲರೂ ಬುದ್ಧಿ ಇರದಿದ್ದವರು ಅಪ್ಪ ಆಗ್ತಾರೆ. ಆದರೆ ಏನು ಅವರವರಿಗೆ ನಾನು ಅಪ್ಪ ಆಗ್ತೇನೆ ದೊಡ್ಡ ಸಂಗತಿ ಏನೋ ಒಂದು ಭ್ರಮೆ ಇರ್ತದೆ. ನಾನು ಅಪ್ಪನಾಗ್ತೇನೆ ಅಂತ ಇವನಿಗೂ ತಂದೆಗೂ, ನಾನು ತಾಯಿ ಆಗ್ತೇನೆ ಅಂತ ತಾಯಿಗೆ ಸಂಭ್ರಮ. ಆ ಮಗು ಹುಟ್ಟಿದಾಗ ಅವರ ಜೀವಮಾನದಲ್ಲಿ ಅತ್ಯಂತ ಸಂಭ್ರಮದ ಕ್ಷಣ ಅಲ್ವಾ? ಬಯಸಿ ಬಯಸಿ ಎಷ್ಟೋ ವರ್ಷಗಳ ನಂತರ ಪಡೆದ ಗಂಡು ಮಗು, ಪ್ರಥಮಜಂ ಪುತ್ರಂ, ಅದು ಮೊದಲನೇ, ಅಲ್ಲಿವರೆಗೆ ಸಂತಾನ ಇರಲಿಲ್ಲ. ಅದು ವಿಶೇಷ ಏನು ಅಂದರೆ, ತಾಯಿ ಇದು ವಾಲ್ಮೀಕಿ ಅಂದರೆ ಆ ಕವಿ ಹೃದಯ ಗ್ರಹಿಸುವುದು ನೋಡಿ. ಅವಳು ಮಗುವನ್ನು ಹೆತ್ತಿದ್ದಾಳೆ, ರಾಮಚಂದ್ರ ಕಾಡಿಗೆ ಹೋದ. ಆ ಮಗು ತಾನು ಬಯಸಿ ಹುಟ್ಟಿದ ಮಗು ಅಂತ ಅದನ್ನು ಮುದ್ದಿಸಬೇಕಿತ್ತಲ್ಲ, ಅದರ ಬದಲಿಗೆ ಆ ಮಗುವಿಗೆ ಶಾಪ ಹಾಕಿದ್ಲಂತೆ ಆ ತಾಯಿ. ದರಿದ್ರ, ಯಾವ ಗಳಿಗೆಯಲ್ಲಿ ಹುಟ್ಟಿತ್ತಿದು, ಈ ಮಗು ಹುಟ್ಟಿದ ಕೆಟ್ಟ ಗಳಿಗೆಯಿಂದ ನನ್ನ ರಾಮಚಂದ್ರ ಕಾಡಿಗೆ ಹೋಗುವ ಹಾಗಾಯಿತು ಅಂತ. ಸೊ ಅಂದರೆ ಅವಳಿಗೆ ರಾಮಚಂದ್ರ ಕಾಡಿಗೆ ಹೋದದ್ದ ಸುದ್ದಿಯನ್ನು ತಡ್ಕೊಳ್ಳಿಕ್ಕಾಗಿಲ್ಲ, ಅದರಿಂದ ತನ್ನ ಮಗುವಿಗೆ ಶಾಪ ಹಾಕ್ತಾಳೆ ಅವಳು. ಬಯಸಿ ಬಯಸಿ ಎಷ್ಟೋ ವರ್ಷಗಳ ನಂತರ ಪಡೆದ ಮಗು, ಆ ಮಗು ಹುಟ್ಟಿದ ಗಳಿಗೆಯಲ್ಲಿ ನನ್ನ ರಾಮ, ಅಲ್ಲಿ ನನ್ನ ಮಗು ಅಂತ ಅವಳು ಬಾಯಲ್ಲಿ ಬರಲ್ಲ, ನನ್ನ ರಾಮ ಕಾಡಿಗೆ ಹೋದ. ಅಂದರೆ ಪ್ರಾಯ ರಾಮ ಎಷ್ಟು ಜನಪ್ರಿಯನಾಗಿದ್ದ ಅನ್ನೋದನ್ನು ಇದಕ್ಕಿಂತ ಒಳ್ಳೆಯ ಎಕ್ಸಾಂಪಲ್ ಕೊಡೋದು ಸಾಧ್ಯ ಇಲ್ಲ. ವಾಲ್ಮೀಕಿ ಅಂಥವ್ರು ಮಾತ್ರ ಇಂಥ ಮಾತುಗಳನ್ನ ಆಡಬಲ್ಲರು. ಒಂದು ಸಣ್ಣ ತುಂಡು ಶ್ಲೋಕದಲ್ಲಿ ಆ ಇಡೀ ಆ ಮನೆಯವರ ಸಂಭ್ರಮ. ಗಂಡು ಮಗು ಹುಟ್ಟಿದೆ ಮನೆಯಲ್ಲಿ ಎಷ್ಟೋ ವರ್ಷಗಳ, ಆ ಮನೆಯ ಸಂಭ್ರಮ ಎಲ್ಲ ಮಾಸಿ ಹೋಯ್ತಂತೆ, ರಾಮ ಕಾಡಿಗೆ ಹೋದ ಈ ಮಗು ಹುಟ್ಟಿದ ಗಳಿಗೆಯಲ್ಲಿ. ಎಲ್ಲರೂ ಆ ಮಗುವಿಗೆ ಶಾಪ ಹಾಕಿ ಕಣ್ಣೀರು ತೆಗೆದರು. ಇದು ರಾಮನ ಜನಪ್ರಿಯತೆಗೆ ವಾಲ್ಮೀಕಿ ಕೊಟ್ಟಂಥ ಒಂದು ಇನ್ಸಿಡೆಂಟ್. ಇದೆಲ್ಲ ಆಯಿತು. ಹೀಗಾಗಿ ಜನರ ಅಭಿಪ್ರಾಯದ ಪ್ರಕಾರ ಪಟ್ಟಾಭಿಷೇಕ ತೀರ್ಮಾನ ಆಯಿತು. ಅವನು ಮೊದಲೇ ಯೋಚನೆ ಮಾಡಿಟ್ಟಿದ್ದಾನೆ, ಹಾಗಾದರೆ ಒಂದು ಕೆಲಸ ಮಾಡುವ, ಹೇಗೂ ಹುಟ್ಟುಹಬ್ಬಕ್ಕೆ ಅಂತ ರಾಜಧಾನಿಯನ್ನೆಲ್ಲ ಅಲಂಕಾರ ಮಾಡಿ ಆಗಿದೆ, ನೀವೆಲ್ಲ ಬಂದವರು ಇಲ್ಲೇ ಇದ್ದೀರಿ, ಇವತ್ತು ಪುನರ್ವಸು ನಕ್ಷತ್ರ, ನಾಳೆ ಪುಷ್ಯ, ಪುನರ್ವಸು ಪುಷ್ಯ, ಜನ್ಮ ಸಂಪತ್ತು, ನಾಳೆ ಸಂಪತ್ತಾರೆ, ನಾಳೆ ಬೆಳಿಗ್ಗೆ ಪಟ್ಟಾಭಿಷೇಕ ಮಾಡಿಬಿಟ್ರು. ಇದೆಲ್ಲ ಪ್ರಿಪ್ರೇರ್ಡ್, ಮೊದಲೇ ಇಷ್ಟೆಲ್ಲ ಒಳಗೆ ತುಂಬಿಸಿಕೊಂಡಿದ್ದ, ಜನರ ಮುಂದೆ ಇಟ್ಟ, ಎಲ್ಲರೂ ಆಯಿತು ಅಂತ ಹೇಳಿದರು. ಈ ಯಕ್ಷಗಾನದವರು ಒಂದು ದೊಡ್ಡ ವಾಕ್ಯಾರ್ಥ ಮಾಡುವುದುಂಟು ಅಲ್ಲ, ವಸಿಷ್ಠರಂಥವರು ಹೇಳಿದ ದಿನ
ಪಟ್ಟಾಭಿಷೇಕಕ್ಕೆ ಕೊಟ್ಟ ದಿನ. ಯಾಕೆ ವಿಘ್ನ ಬಂದು ವಸಿಷ್ಠರ ಹತ್ರ ಕೇಳಲೇ ಇಲ್ಲ. ಅವ ವಸಿಷ್ಠರನ್ನು ಕರೆದು ಹೇಳ್ತಾರೆ, ನಾಳೆಯೇ ಉಂಟು ದಿನ, ಪುಷ್ಯ ನಕ್ಷತ್ರ ಉಂಟು, ನಾಳೆಯೇ ಪಟ್ಟಾಭಿಷೇಕ ಮಾಡಿಬಿಡೋಣ ಗುರುಗಳೇ ಅಂತಂದ. ಹೌದಾ, ಆಯಿತು ಅಂದ್ರೆ ಅವರು. ಅಂದರೆ ಅವರು ಮುಂದೆ ಆಗುವ ದುರಂತವನ್ನು ಹೇಳಲಿಲ್ಲ ಅಷ್ಟೇ ಹೊರತು ಅವರು ದಿನ ಕೊಟ್ಟದ್ದಲ್ಲ. ಇದು ಇವನೇ ಪಂಚಾಂಗ ನೋಡಿ, ನಾಳೆ ಪುಷ್ಯ ನಕ್ಷತ್ರ ಅಲ್ವ, ನಾಳೆ ಮಾಡಿಬಿಡೋಣ ಅಂತ. ವಸಿಷ್ಠರು ಮಾತಾಡಲಿಲ್ಲ. ರಾಮನನ್ನು ಕರೆದು ಹೇಳ್ತಾನೆ, ರಾತ್ರಿ ಬೆಳಗಿನ ತನಕ ನೀನು ದೇವ್ರ ಪೂಜೆ ಮಾಡಿಕೊಂಡು ಉಪವಾಸ ಇದ್ದು, ಯಾಕೆಂದರೆ ಅದೇ ಏನು ಯಾವ ಕಾಲಕ್ಕೆ ಏನಾಗುತ್ತೋ ಗೊತ್ತಿಲ್ಲಪ್ಪ. ಅವನ ಭ್ರಾತಾದೇ ಭರತ ಸ್ಥಿತ ಕಿಂತು ಚಿತ್ತಂ ಮನುಷ್ಯಾಣ ಮನಿತ್ಯಂ. ಭರತ ಒಳ್ಳೆಯ ಹುಡುಗ ನೋಡಿ, ಇದೇ ಅವನು ಮಾಡಿದ ತಪ್ಪು. ಮೊದಲು ಕೆಕೆ ದೇಶಕ್ಕೆ ಇವನು ಸುದ್ದಿ ಮುಟ್ಟಿಸಿದ್ರೆ, ಕೆಕೆ ದೇಶದಿಂದ ಅಶ್ವಪತಿ ಮತ್ತು ಭರತ ಬಂದಿದ್ದರೆ ರಾಮನಿಗೆ ಕಾಡಿಗೆ ಹೋಗುವ ಪ್ರಸಂಗವೇ ಬರ್ತಿರಲಿಲ್ಲ. ಯಾಕೆಂದರೆ ಭರತ ನಿಂತು ಪಟ್ಟಾಭಿಷೇಕ ಮಾಡಿಸ್ತಿಲ್ಲ. ಇವನು ಭರತ ಬಂದರೆ ಅಡ್ಡಿ ಮಾಡ್ತಾನೆ ಅಂತ ತನ್ನ ಮಗನ ಬಗ್ಗೆಯೇ ಸಂಶಯಪಟ್ಟ. ಕಿಂತ ಅದಕ್ಕೆ ಅವನು ಲಾಜಿಕ್ ಏನಂದರೆ, ಕಿಂತು ಚಿತ್ತಂ ಮನುಷ್ಯಾಣ ಮನಿತ್ಯಮಿತಿ. ಭರತ ಒಳ್ಳೆಯ ಹುಡುಗ, ಯದ್ಯಪ್ಯೇಷಃ ಸತಾಂ ವೃತ್ತೇ ಭರತಾತೇ ಭರತ ಸ್ಥಿತ. ಒಳ್ಳೆಯ ಹುಡುಗ, ಒಳ್ಳೆಯ ಗುಣವಂತ. ಆದರೆ ಮನುಷ್ಯರ ಬುದ್ಧಿ ಯಾವ ಕ್ಷಣಕ್ಕೆ ಹೇಗೆ ಬದಲಾಗುತ್ತೆ ಹೇಳಲಿಕ್ಕೆ ಬರೋದಿಲ್ಲ. ಅವನಿಗೆ ದುಡ್ಡಿನ ಆಸೆ, ರಾಜ್ಯದ ಆಸೆಯಿಂದ ನನಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಹಠ ಹಿಡಿದರೆ, ಅದರಿಂದ ಭರತನಿಗೆ ಗೊತ್ತಾಗುವ ಮುಂಚೆ ನಿನಗೆ ಪಟ್ಟಾಭಿಷೇಕ ಮಾಡಿಬಿಡ್ತೇನೆ ಅಂತ ರಾಮನ ಹತ್ರ ಹೇಳ್ತಾರೆ. ಹೀಗೆ ಭಾರಿ ಭಯ ಅವನಿಗೆ, ಪಟ್ಟಾಭಿಷೇಕಕ್ಕೆ ಏನೋ ಒಂದು ತೊಂದರೆ ಆಗುತ್ತೆ ಅಂತ ಹೆದರ್ಕೊಂಡು ಹೆದರ್ಕೊಂಡು ಮಾಡಿದ. ಮತ್ತೊಂದು ತಪ್ಪು ಮಾಡಿದ್ದೇನು ಗೊತ್ತಾ, ಎಲ್ಲ ನಾವು ಮಾಡತಕ್ಕ ಒಂದು ಸಣ್ಣ ತಪ್ಪಿನಿಂದ ಎಷ್ಟು ದೊಡ್ಡ ಪ್ರಸಂಗ ಆಗತ್ತೆ ಅಂತ ಕೈಕೇಯಿಗೂ ಹೇಳಲಿಕ್ಕೆ ಹೋಗಲಿಲ್ಲ. ಅರಮನೆಯಲ್ಲಿ ಎಲ್ಲರಿಗೂ ಗೊತ್ತಾಯಿತು ಸಾಯಂಕಾಲ ಸಭೆ ಮುಗಿದ ತಕ್ಷಣ. ಕೈಕೇಯಿಗೆ ಹೇಳಲಿಕ್ಕೆ ಹೋಗಲಿಲ್ಲ, ಅಂದರೆ ಹೇಳಲಿಕ್ಕೆ ಒಂಚೂರು ಅಳಕು, ಏನಂತಾಳೋ ಅಂತ ಭಯ. ಮತ್ತೆ ಕೊನೆಗೆ ರಾತ್ರಿ ಹೇಳೋಣ, ಎಲ್ಲ ವ್ಯವಸ್ಥೆ ಆದಮೇಲೆ ಮತ್ತೆ ರಾತ್ರಿ ಹೋಗಿ ಹೇಳೋಣ ಅಂತ. ಕೈ ಯಾವಾಗಲೂ ಸ್ವಲ್ಪ ನಮಗೆ ತೊಂದರೆ ಆದೀತು ಅಂತ ಭಯ ಇದ್ದಾಗ ಪೋಸ್ಟ್ಪೋನ್ ಮಾಡೋದು, ಪ್ರಾಬ್ಲಮನ್ನು ಪೋಸ್ಟ್ಪೋನ್ ಮಾಡೋದು ಉಂಟು ನೋಡಿ. ಇದರಿಂದ ಪೋಸ್ಟ್ಪೋನ್ ಮಾಡುವುದರಿಂದ ಕೆಲವೊಮ್ಮೆ ಈಗ ವಲ್ಲಭಭಾಯ್ ಪಟೇಲರು ಆವತ್ತು ಇನ್ನೊಂದು 24 ಗಂಟೆ ನೆಹರು ಸುಮ್ಮನೆ ಕೂತಿದ್ದರೆ ಇಡೀ ಕಾಶ್ಮೀರ ನಮ್ಮ ಸ್ವಾಧೀನಕ್ಕೆ ಬರ್ತಿತ್ತು. ವಲ್ಲಭಭಾಯ್ ಪಟೇಲು ಸೈನ್ಯವನ್ನು ಕಳಿಸಿ ಅಷ್ಟರಲ್ಲಿ ನೆಹರು ಪೋಸ್ಟ್ಪೋನ್ ಮಾಡಿದರು. ಮತ್ತೆ ನೋಡುವ, ಮತ್ತೆ ನೋಡುವ ಹೇಳಿದ್ರೆ ಎಂದಿಗೂ ಸಿಗದಾಗಾಯ್ತು ಈಗ. ಆದ್ದರಿಂದ ಸ್ವಲ್ಪ ಬುದ್ಧಿವಂತಿಕೆ ಜಾಸ್ತಿ ಆದರೆ ನಾವು ಹೆಟ್ಟರಿಗಿಂತ ಕಡೆ ಆಗ್ತೇವೆ. ಅದೇ ಥರ ದಶರಥ ಏನು ಮಾಡಿದ, ಕೈಕೇಯಿಗೆ ಕಡೆಗೆ ಹೇಳೋಣ, ಏನಾದರೂ ಪ್ರಾಬ್ಲಮ್ ಮಾಡಿಬಿಟ್ರೆ ಮೊದಲು ಹೇಳಿಬಿಟ್ರೆ ಅದು ಆಗೋಲ್ಲ ಅಂತ ಹೇಳಿಬಿಟ್ರೆ ಏನು ಮಾಡೋದು, ಕಡೆಗೆ ಹೇಳೋಣ ಅಂತ ಪೆಂಡಿಂಗ್ ಇಟ್ಟ. ಈ ಪೆಂಡಿಂಗ್ ಇಟ್ಟದ್ದೇ ಪ್ರಾಬ್ಲಮ್ ಅದು. ಏನಾಯ್ತಲ್ಲಿ ಎಲ್ಲ ಅರಮನೆಯಲ್ಲಿ ಓಡಾಡ್ತಾ ಇದ್ದಾರೆ, ಭಾರಿ ಸಂಭ್ರಮ. ಸಂಜೆ ಈ ಸಭೆಯಲ್ಲಿ ತೀರ್ಮಾನ ಆದ ಸುದ್ದಿ ಅರಮನೆಗೆಲ್ಲ ಗೊತ್ತಾಗಿಬಿಟ್ಟಿದೆ. ಕೈಕೇಯಿಗೆ ಗೊತ್ತಾಗಲಿ, ಯಾಕೆಂದರೆ ಈ ರಾಣಿಯರಿಗೆ ಪ್ರತ್ಯೇಕ ಮನೆಗಳಿದ್ದವು. ಅವಳು ತನ್ನ ಮನೆಯಲ್ಲಿದ್ದಾಳೆ, ಈ ಕೆಲಸದವರಿಂದ ಸುದ್ದಿಯೇ ಹೋಗಲಿಲ್ಲ, ಕೈಕೇಯಿ ವಿಷಯವೇ ಗೊತ್ತಿಲ್ಲ. ಕೈಕೇಯಿಯ ಒಟ್ಟಿಗೆ ಬಂದವಳು ಒಬ್ಬಳಿದ್ದಾರಲ್ಲ, ಮಂಥರೆ, ಅವಳು ಕೇಕೆ ದೇಶದಿಂದ ಬಂದವಳು. ಕೈಕೇಯಿಯನ್ನು ನೋಡಿಕೊಳ್ಳಕ್ಕೆ, ಕೈಕೇಯಿಯ ಯೋಗಕ್ಷೇಮ ಚಿಂತನೆಗೆ ಅವಳು ಎಲ್ಲಿ ತನಕ ಅಂದರೆ, ಕೈಕೇಯಿ ಸಣ್ಣ ಮಗುವಾಗಿದ್ದಾಗ ಎದೆ ಹಾಲು ಕುಡಿಸಿದವಳು ಅವಳು, ಅಂದರೆ ಸ್ಟೆಪ್ ಅವಳು ದಾದಿ. ಅವಳು ಒಟ್ಟಿಗೆ ಬಂದಿದ್ದಾಳೆ ಮಗಳಂತೆ, ಕೈಕೇಯಿ ಅಂದರೆ ಅವಳಿಗೆ ಮಂಥರಿಗೆ ಮಗಳಿದ್ದ ಹಾಗೆ, ಅಷ್ಟು ಪ್ರೀತಿಯಿಂದ ಸಾಕಿದ್ದಾಳೆ. ಅವಳು ಅರಮನೆಯಲ್ಲಿ ಓಡಾಡುವಾಗ ಎಲ್ಲ ಜನರು ಬಹಳ ಖುಷಿಯಲ್ಲಿದ್ದಾಳೆ, ಯಾಕೆ ಅಂತ ಅವಳಿಗೂ ಗೊತ್ತಾಗಲಿಲ್ಲ. ಏನು ಕಥೆ, ಏನು ಯಾಕೆ ಇಷ್ಟು ಖುಷಿಯಲ್ಲಿದ್ದಾರೆ ಎಲ್ಲ ಜನ ಅಂತ ಕೇಳಿದರು. ಆಗ ಈ ಕೆಲಸದವರಿದ್ದಾರಲ್ಲ ಅವರಿಗೆ ಹೇಗೆ ಮಾತಾಡಬೇಕು ಅಂತ, ಅಯ್ಯೋ ಪೆದ್ದಿ ನಿನಗೆ ಗೊತ್ತಿಲ್ವಾ ರಾಮನಿಗೆ ಪಟ್ಟಾಭಿಷೇಕ, ನೀನೆಂಥ ಪೆದ್ದಿ ಅಂತ ಎಲ್ರಿಗೂ ಗೊತ್ತುಂಟು ನಿನಗೆ ಗೊತ್ತಿಲ್ವಾ ನೀನೆಂಥ ಪೆದ್ದಿ ಅಂತ ಹೇಳಿಬಿಟ್ಟು ಅವಳಿಗೆ ಚುಚ್ಚಿದ ಹಾಗಾಯಿತು, ಇನ್ಸಲ್ಟ್ ಆಯಿತು, ಅವಮಾನ ಆಯಿತು. ಮತ್ತೊಂದು ತಮಾಷೆ ನೋಡಿ, ಅವಳಿಗೆ ಅಂತತಃ ರಾಮನ ಮೇಲೆ ದ್ವೇಷ ಇತ್ತು. ಯಾಕೆ, ಇಡೀ ಅಯೋಧ್ಯೆಯಲ್ಲಿ ಪ್ರತಿಯೊಬ್ಬರೂ ರಾಮನನ್ನು ಪ್ರೀತಿಸ್ತಾ ಇದ್ದರು. ಇವನು ಕೈಕೇಯಿಗೆ ರಾಮನ ಬಗ್ಗೆ ಕೋಪ ಇರಲಿಲ್ಲ. ರಾಮನಿಗೆ ಪಟ್ಟಾಭಿಷೇಕ ಆಗುತ್ತೆ ಅಂತ ಸುದ್ದಿಯನ್ನು ಮೊದಲು ಮಂಥರೆ ಬಂದು ಹೇಳಿದಾಗ ತನ್ನ ಕೊರಳಲ್ಲಿದ್ದ ಮಾಲೆಯನ್ನು ತೆಗೆದು ಅವ ಚಿನ್ನದ ಹಾರ ಅವಳಿಗೆ ಕೊಟ್ಟುಬಿಟ್ಟಿದ್ಳು. ಒಳ್ಳೆಯ ಸಂತೋಷದ ಸುದ್ದಿ ತಂದಿಯಪ್ಪ, ನನಗೆ ಭರತ ಬೇರೆಯಲ್ಲ ರಾಮ ಬೇರೆಯಲ್ಲ ಅಂತ ಹೇಳಿದವಳು. ಪೂರ್ತಿ ತಲೆ ಕೆಡಿಸಿದ್ದು ಮಂಥರೆ. ಅವಳಿಗೆ ರಾಮ, ಅವಳು ಒಬ್ಬಳಿಗೆ ಇಡೀ ನಿಮಗೆ ವಾಲ್ಮೀಕಿಯ ನಿರೂಪಣೆಯನ್ನು ಗಮನಿಸಿದರೆ ರಾಮನ ಬಗ್ಗೆ ಕೋಪ ಇದ್ದ ಒಬ್ಬಳೇ ಒಬ್ಬ ಹೆಣ್ಮಗಳು ಇತಿಹಾಸದಲ್ಲಿ ಸಿಗೋದು ಮಂಥರೆ. ಅವಳಿಗೆ ಯಾಕೆ ಕೋಪ ಬಂತು ಅಂದರೆ, ಅದಕ್ಕೊಂದು ಕಥೆ ನೋಡಿ,
ಮುಂದೆ ಆಗಬೇಕಾದ ಇನ್ಸಿಡೆಂಟ್ಗಳಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಭಗವಂತ ಮೊದಲೇ ಮಾಡಿಕೊಂಡು ಬರ್ತಾನೆ. ರಾಮ ಸಣ್ಣ ಮಗುವಾಗಿದ್ದಾಗ ಎಲ್ಲರಿಗೂ ಮುದ್ದು ಮುದ್ದು ಮಗು ಎತ್ಕೊಳ್ಳೋದು, ಎಲ್ರಿಗೂ ನೋಡಿದ ತಕ್ಷಣ ಎತ್ಕೊಳ್ಬೇಕು ಅಂತ ಸಹಜ ಅಲ್ಲ. ಒಳ್ಳೆ ಮುದ್ದಾದ ಮಗು ಇದ್ದರೆ ಯಾರು ಬಂದರೂ ಒಮ್ಮೆ ಎತ್ತಿಕೊಂಡು ಮುದ್ದಾಡ್ತಾನೆ. ರಾಮನನ್ನು ಎತ್ತಿ ಮುದ್ದಾಡಿಸ್ಬೇಕು ಅಂತ ಅರಮನೆಯ ಕೆಲಸದವರೆಲ್ಲ ಎತ್ತಿ ಮುದ್ದಾಡಿಸ್ಬೇಕು. ಒಂದು ಸರ್ತಿ ಮಂಥರೇ ಬಂದು ಬಾ ಮಗು ಹೋಗೋಣ ಅಂದರೆ ನಾವು ಬರೋಲ್ಲ ಅಂತ ಕೂತ್ಬಿಟ್ಟ. ಇವ ಮುಂದೆ ಮುಂದಿಗೆ ವ್ಯವಸ್ಥೆ ಆಗಬೇಕು ನೋಡಿ. ಮುಂದಿನ ತನ್ನ ಕಥೆ ಎಲ್ಲೇ ಆದರೂ ಹಾಗೆ ಮಾಡದೇ ಇರ್ತಿದ್ದರೆ ಬಹಳ ಬಚೀತಿತ್ತು. ನಾವು ಬರೋಲ್ಲ. ಅವು ಈ ಕೆಲವು ಮಕ್ಕಳಿದ್ದಾರೆ ಇವತ್ತಿಗೂ ನೀವು ನೋಡ್ತೀರ, ಕೆಲವರು ಕರೆದರೆ ಹೋಗ್ತಾರೆ, ಕೆಲವರು ಕರೆದರೆ ನಾನು ಬರೋಲ್ಲ ಯಾಕೆ ಅಂತ ಅವರಿಗೆ ಗೊತ್ತಾಗ ಸೈಕಾಲಜಿ ದೊಡ್ಡವರಿಗೆ ಗೊತ್ತಾಗೋಲ್ಲ. ಕೆಲವರು ಮಗುವನ್ನು ಎತ್ಕೋಬೇಕು ಅಂದರೆ ಬರೋಲ್ಲ, ಬಲವಂತವಾಗಿ ಎತ್ಕೊಂಡ್ರೆ ಎದೆಗೆ ತುಳಿದು ಮುಷ್ಟಿಯಲ್ಲಿ ಹೊಡೆದು ಕೆಳಗಿಳಿದು ಬಿಡ್ತಾರೆ. ಕೇಳುವುದೇ ಇಲ್ಲ ಕೆಲವರಿಗೆ, ಕೆಲವರಿಗೆ ಬಹಳ ಸುಲಭವಾಗಿ ಬಾ ಅಂದರೆ ಬಂದುಬಿಡ್ತಾರೆ. ಅದನ್ನು ಮಕ್ಕಳ ಇದು ಏನೂ ಆಕ್ಷೇಪ ಮಾಡುವ ಅಂಶ ಇಲ್ಲ ಇದರಲ್ಲಿ. ಇವಳು ಬಾ ಅಂತ ಕರೆದ್ಲು, ಬರೋಲ್ಲ ಅಂದ. ಎರಡು ಮೂರು ವರ್ಷದ ಮಗು ರಾಮ, ಅದಕ್ಕಿಂತಲೂ ಕಮ್ಮಿ ಇರ್ಬೋದು, ಬರೋಲ್ಲ ಅಂದ. ಬರೋಲ್ಲ ಅಂದರೆ ಏನು ಬಾ ಅಂತ ಬಲವಂತವಾಗಿ ಎತ್ತಿಕೊಂಡ್ರು. ರಾಮ ಎರಡೂ ಕಾಲಿನಿಂದ ಅವಳನ್ನು ತುಳಿದು ಜಾರಿ ಕೆಳಕಿಡಿದ. ಇದು ಮಕ್ಕಳು ಸಹಜವಾಗಿ ಇಷ್ಟ ಇಲ್ಲದಿದ್ದರೆ ಯಾರು ಎತ್ತಿಕೊಳ್ಳದ್ರೆ ಹಾಗೆ ಮಾಡ್ತಾರೆ. ಒಮ್ಮೊಮ್ಮೆ ತಾವು ಆಡ್ತಾ ಇದ್ದಾಗ ತಾಯಿಯೇ ಎತ್ತಿಕೊಂಡ್ರು ತುಳಿತಾವೆ ಮಕ್ಕಳು, ಅದೇನು ದೊಡ್ಡ ಸಂಗತಿ ಅಲ್ಲ. ಆದರೆ ಈ ಮಂಥರೆ ಇದ್ದಾಳಲ್ಲ, ಅವಳು ಯಾರು ಸಾಕ್ಷಾತ್ ಈ ಈ ಲಕ್ಷ್ಮೀಪತಿಯನ್ನು ದ್ವೇಷ ಮಾಡಲೇಬೇಕು ಅವಳು, ಯಾಕೆಂದರೆ ಅವಳು ಸ್ವತಃ ಅಲಕ್ಷ್ಮೀ ಸ್ವರೂಪಳು, ಕಲಿಯ ಹೆಂಡತಿ, ಅಲಕ್ಷ್ಮೀ ಅವಳು. ಆದರೆ ಯಾವುದೋ ಒಂದು ತಪಸ್ಸಿನ ಪ್ರಭಾವದಿಂದ ಅವಳು ಅಪ್ಸರ ಸ್ತ್ರೀಯಾಗಿ ಹುಟ್ಟಿದವಳು. ಆದರೆ ವಸ್ತುತ ಅಪ್ಸರ ಸ್ತ್ರೀ ಅಲ್ಲ, ವಸ್ತುತ ರಕ್ಕಸಿ ಅವಳು. ಇದನ್ನು ಯಾಕೆಂದರೆ ಅವಳು ಅಪ್ಸರ ಸ್ತ್ರೀ ಅಂತ ಮಹಾಭಾರತದಲ್ಲಿದೆ, ಪದ್ಮಪುರಾಣದಲ್ಲಿದೆ, ಎಲ್ಲ ಕಡೆ ಅವಳು ಅಪ್ಸರ ಸ್ತ್ರೀ ಅಂತಿದೆ. ಆಚಾರ್ಯರು ಕಥಮಪಿ ತಪಸೈವ ಅಪ್ಸರಸ್ತ್ವಂ ಪ್ರಯಾತ, ಅವಳು ಮೊದಲು ಕಲಿಯ ಪತ್ನಿ ರಕ್ಕಸಿಯವಳು ತಪಸ್ಸು ಮಾಡಿ ದೇವರನ್ನು ಒಲಿಸಿ ಅಪ್ಸರ ಸ್ತ್ರೀ ಆದಳು ಅಂತ ಈ ವಿವರಣೆ ಕೊಟ್ಟಿದ್ದಾರೆ ಆಚಾರ್ಯರು. ಬೇರೆ ಕಡೆ ಇಷ್ಟು ವಿವರಣೆ ನಮಗೆ ಸಿಗೋದಿಲ್ಲ. ಸರಿ, ಅವಳಿಗೆ ಏನಾಯಿತು ಅಂದರೆ ದ್ವೇಷ, ನನಗೆ ಒದ್ದ ಅಲ್ವಾ ಈ ಮಗು, ಒಂದು ಏನಾದರೂ ಮಾಡಿ ಈ ಮಗುವಿಗೆ ಅನ್ಯಾಯ ಮಾಡಿ ಇವನಿಗೆ ತೊಂದರೆ ಕೊಟ್ಟೇ ಸಿದ್ಧ ಅಂತ ಆವತ್ತು ಪ್ರತಿಜ್ಞೆ ಮಾಡಿದರು. ಎಲ್ಲರೂ ಎತ್ತಿಕೊಂಡ್ರೆ ಹೋಗುತ್ತೆ, ನಾನು ಎತ್ತಿಕೊಳ್ಳಲು ಅಂದರೆ ಬರೋಲ್ಲ ಅಂದರೆ ಏನು, ಈ ಮಗುವಿಗೆ ಬುದ್ಧಿ ಕಲಿಸಬೇಕು ಅಂತ. ನೋಡಿ, ಕೆಲವರಿಗೆ ಕ್ಷುದ್ರ ಬುದ್ಧಿ ಇದು, ಸಣ್ಣ ಸಂಗತಿಗೂ ದ್ವೇಷ ಮಾಡೋದು. ನೀವು ಎಂಥ ಅಪಚಾರ ಮಾಡಿದರೂ ದ್ವೇಷ ಮಾಡದೆ ಪ್ರೀತಿಸಬೇಕು ಅನ್ನೋದು ಮನುಷ್ಯ ಧರ್ಮ. ಆದರೆ ಕೆಲವರಿಗೆ ಸಣ್ಣ ಸಂಗತಿಯನ್ನು ನೆನಪಿ ಸಾಯೋ ತನಕ ನೆನಪಿಟ್ಟುಕೊಂಡು ಅವನು ನನಗೆ ಹೀಗೆ ಮಾಡಿದ್ದಾನೆ, ಸತ್ರು ಮರೆಯೋಲ್ಲ ಅಂತ ಏನು ಬೇಕಾದ್ರೆ ಮರೀತಾರೆ. ಇನ್ನೊಬ್ಬರ ಹತ್ರ ಸಾಲ ತೊಗೊಂಡದ್ದನ್ನು ಎಲ್ಲ ಮರೀತಾರೆ, ಆದರೆ ಅವನು ನನಗೆ ಹೀಗೆ ಹೇಳಿಬಿಟ್ಟೋ ಸತ್ರು ಮರೆಯೋಲ್ಲ ಅಂತ. ಏನು ಏನು ಪ್ರಾರಬ್ಧ ಕರ್ಮ. ಹಾಗೆ ಇವಳಿಗೆ ನನಗೆ ತುಳಿದಿದ್ದಾನೆ ಅವ ಸಣ್ಣ ಮಗುವಾಗಿದ್ದಾಗ, ನಾನು ಸತ್ರು ಮರೆಯೋಲ್ಲ, ಅದಕ್ಕೆ ಸೇಡು ತೀರಿಸೇ ಸಿದ್ಧ ಅಂತ. ಇದು ಕಥೆ. ಯಾಕೆಂದರೆ ಒಂದು ವೇಳೆ ಅವಳಿಗೆ ಆ ರೀತಿ ಬುದ್ಧಿ ಬಾರದೇ ಇರುತ್ತಿದ್ದರೆ, ಇವನು ತುಳಿಯದೇ ಇರುತ್ತಿದ್ದರೆ ರಾಮನಿಗೆ ಪಟ್ಟಾಭಿಷೇಕ ಆಗ್ತಿತ್ತು. ಸೀತಾರಾಮರು ಪಟ್ಟಾಭಿಷೇಕ ಆದಮೇಲೆ ಅಯೋಧ್ಯೆಯಲ್ಲಿ ಸುಖವಾಗಿದ್ದರು, ಅಲ್ಲಿಗೆ ರಾಮಾಯಣ ಮುಗಿದು ಹೋಗ್ತಿತ್ತು. ನಿಮಗೆ ರಾಮಾಯಣ ಬೆಳೆದದ್ದೇ ಮಂಥರೆಯಿಂದ, ಅದಕ್ಕಾಗಿ ಅವಳಿಗೆ ಆ ಬುದ್ಧಿ ಅಲ್ಲ. ಆಯಿತು, ಮುಂದಿನ ಕಥೆ ನಿಮ್ಗೆ ಗೊತ್ತಿದೆ. ಅವಳು ಹೋಗಿ ಮಂಥರೆ ಹೋಗಿ ಕೈಕೇಯಿ ಕಿವಿ ಚುಚ್ಚಿದಳು. ಅಲ್ಲಿ ಒಂದು ಬಹಳ ದೊಡ್ಡ ತಪ್ಪು, ಕೊನೇ ತಪ್ಪು ಮಾಡಿದ ದಶರಥ. ಏನು? ದರಿದ್ರ ಕೋ ಭವೇದ್ ಅಢ್ಯ ದ್ರವ್ಯವಾನ್ ವಾಪ್ಯಕಿಂಚನ. ಕೊನೆಗೆ ಕೈಕೇಯಿ ಹತ್ರ ಹೇಳುವ ಅಂತ ಹೋದ ರಾತ್ರಿ. ರಾತ್ರಿ ಹೋದರೆ ಅವಳು ಕೋಣೆಯಲ್ಲಿ ಇರಲಿಲ್ಲ, ಅಂದರೆ ಕೋಣೆಯಲ್ಲಿ ಇದ್ಲು. ಆದರೆ ಗಂಡನನ್ನು ರಿಸೀವ್ ಮಾಡಲಿಕ್ಕೆ ಅಲ್ಲಿ ಅರಮನೆ ನೋಡಿ, ಒಂದೊಂದಕ್ಕೆ ಒಂದೊಂದು ಕೋಣೆ. ಬೇಜಾರಾದಾಗ ಕೂತುಕೊಳ್ಳಿಕ್ಕೆ ಒಂದು ಕೋಣೆ, ಖುಷಿಯಾದಾಗ ಕೂತುಕೊಳ್ಳಿಕ್ಕೆ ಒಂದು ಕೋಣೆ, ಗಂಡ ಬಂದಾಗ ಡಿಸ್ಕಸ್ ಮಾಡಲಿಕ್ಕೆ ಒಂದು ಕೋಣೆ, ಗಂಡನ ಮೇಲೆ ಸಿಟ್ಟು ಬಂದರೆ ಮತ್ತೊಂದು ಕೋಣೆ, ಅಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಬೇರೆ ಬೇರೆ ಕೋಣೆ, ಅದನ್ನು ಕೋಪಗ್ರಹ ಅಂತ ಹೇಳ್ತಾರೆ ವಾಲ್ಮೀಕಿ. ಗಂಡನ ಹತ್ರ ಸಿಟ್ಟು ಬಂದರೆ ಇರೋದು ಬೇರೆ ಕೋಣೆ, ಆ ಕೋಣೆಯಲ್ಲಿ ಇದ್ದಾಳೆ ಅಂದರೆ ಗೊತ್ತಾಯ್ತು ಗಂಡನಿಗೆ, ಇಲ್ಲಿ ತಪ್ಪ ತಪ್ಪ ಶುರುವಾಗುತ್ತೆ ಇವನಿಗೆ, ಓ ಏನೋ ಸಿಟ್ಟು ಬಂದಿದೆ. ಇವಳು ಕೋಪಗ್ರಹ ಇರೋ ಕೂತ್ಬಿಟ್ಟಿದ್ದಾಳೆ. ದೂತಿಯರು ಹೇಳ್ತಾರೆ, ಎಲ್ಲಿ ಕೈಕೇಯಿ, ಅವಳು ಕೋಪಗ್ರಹದಲ್ಲಿ ಇದ್ದಾಳೆ, ಏನೋ ಪ್ರಚಿತಿ ಉಂಟು ಇವತ್ತು. ಹಾಗಾದರೆ ಏನೋ ಒಂದು ಪ್ರಚಿತಿ ಇದೆ.